ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನಾವು ಎನ್ ಎಮ್ ಎಮ್ ಎಸ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಡೆದ ಪರೀಕ್ಷೆಯ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಎರಡರ ಗಣಿತ ವಿಭಾಗದ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ಯಾವಾಗಲೂ ಪತ್ರಿಕೆ ಎರಡರಲ್ಲಿ ಸ್ಯಾಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತ ವಿಷಯವು ಎಪ್ಪತ್ತೊಂದನೇ ಪ್ರಶ್ನೆ ಸಂಖ್ಯೆಯಿಂದ ತೊಂಬತ್ತನೇ ಪ್ರಶ್ನೆ ಸಂಖ್ಯೆಯವರೆಗೂ ಪ್ರಶ್ನೆಗಳು ನಿಮಗೆ ಸಿಗುತ್ತವೆ ಅದರಲ್ಲಿ ಎಪ್ಪತ್ತೊಂದನೇ ಪ್ರಶ್ನೆ ಹೀಗಿದೆ ಎನ್ ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯು ಹೊಂದಿರುವ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು ಅಂತ ಅದರಲ್ಲಿ ಆಪ್ಷನ್ ಹೀಗಿದ್ದಾವೆ ಆಪ್ಷನ್ ಎ ಎನ್ ಪ್ಲಸ್ ಒಂದು ಆಪ್ಷನ್ ಬಿ ಎನ್ ಮೈನಸ್ ಮೂರು ಆಪ್ಷನ್ ಸಿ ಎನ್ ಆಪ್ಷನ್ ಡಿ ಎರಡು ಎನ್ ಅಂತ ಹಾಗಿದ್ರೆ ಹೇಗೆ ಇಲ್ಲಿ ಉತ್ತರ ಆಗುತ್ತೆ ಅದು ಹೇಗಾಗುತ್ತೆ ಅಂದರೆ ಇಲ್ಲಿ ನೋಡಿ ಮಕ್ಕಳೇ ಎನ್ಪಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯು ಹೊಂದಿರುವ ಸಮಮಿತಿ ರೇಖೆಗಳ ಸಂಖ್ಯೆ ಸಮಮಿತಿ ಅಕ್ಷಗಳ ಸಂಖ್ಯೆ ಯಾವಾಗಲೂ ಎನ್ನಾಗಿರುತ್ತೆ ಹೇಗೆ ಈಗ ತ್ರಿಭುಜ ಇದೆ ತ್ರಿಭುಜಕ್ಕೆ ಎಷ್ಟು ಸಮಮಿತಿ ಅಕ್ಷಗಳಿದ್ದಾವೆ ಅಂದರೆ ಒಂದು ಒಂದು ಎರಡು ಮೂರು ಸಮಮಿತಿ ಈ ಕಡೆ ಮತ್ತು ಆ ಕಡೆಯ ಭಾಗ ಮಡಚಿದಾಗ ಒಂದರ ಮೇಲೊಂದು ಐಕ್ಯ ಆಗಬೇಕು ಮಡಚಿದರೆ ಒಂದರ ಮೇಲೊಂದು ಐಕ್ಯ ಆಗಬೇಕು ಅದೇ ರೀತಿ ಚೌಕದಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಅಕ್ಷಗಳಿದ್ದಾವೆ ಪಂಚಭುಜದಲ್ಲಿ ನೋಡಿ ಒಂದು ಈ ಅಕ್ಷದ ಮೂಲಕ ನಾವೇನಾದರೂ ಇದನ್ನು ಮಡಚಿದ್ರೆ ಒಂದರ ಮೇಲೊಂದು ಶೃಂಗಗಳು ಒಂದರ ಮೇಲೊಂದು ಬಾಹುಗಳು ಏನಾಗಬೇಕು ಸರಿಯಾಗಿ ಐಕ್ಯ ಆಗಬೇಕು ಅಂದರೆ ಮಾತ್ರ ಅವುಗಳನ್ನು ನಾವೇನಂತ ಹೇಳ್ತೇವೆ ಸಮಮಿತಿ ಅಕ್ಷ ಅಂತ ಹೇಳ್ತೇವೆ ಹಾಗಾಗಿ ಮೂರು ಬಾಹುಗಳಿದ್ರೆ ಮೂರು ಅಕ್ಷ ಸಿಗ್ತದೆ ನಾಲ್ಕು ಬಾಹುಗಳಿರುವ ಆಕೃತಿಗೆ ನಾಲ್ಕು ಅಕ್ಷ ಐದು ಬಾಹುಗಳಿರುವ ಆಕೃತಿಗೆ ಐದು ಅಕ್ಷ ಇದು ಯಾವಾಗ ನೆನಪಿಟ್ಕೊಳ್ಳಿ ನಿಯಮಿತ ಬಹುಭುಜಾಕೃತಿ ಇದ್ದರೆ ಮಾತ್ರ ನಿಯಮಿತ ಬಹುಭುಜಾಕೃತಿ ಅಂತ ಹೇಳಿದರೆ ಪ್ರತಿ ಬಾಹುವಿನ ಅಳತೆ ಸಮನಾಗಿರೋದು ಅಂತ ಅರ್ಥ ಈಗ ಅರ್ಥ ಆಯಿತಾ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಪ್ಪತ್ತೆರಡನೇ ಪ್ರಶ್ನೆ ಹೀಗಿದೆ ನೋಡಿ ಎ ಘಾತ ಪಿ ಭಾಗಿಸು ಎ ಘಾತ ಎಂ ಅದರ ಘಾತ ಎನ್ ಅಥವಾ ಟು ಪಿ ಡಿವೈಡೆಡ್ ಬೈ ಏ ಟು ಎಂ ಹೋಲ್ ಟು ಎನ್ ಇಂಟು ಏ ಟು ಎಂ ಡಿವೈಡೆಡ್ ಬೈ ಏ ಟು ಎನ್ ಹೋಲ್ ಟು ಪಿ ಇಂಟು ಏ ರೇಸ್ಟು ಎನ್ ಡಿವೈಡೆಡ್ ಬೈ ಏ ಟು ಪಿ ಹೋಲ್ ರೇಷ್ಟು ಎಮ್ ಅನ್ನು ಸಂಕ್ಷೇಪಿಸಿದಾಗ ದೊರೆಯುವ ಬೆಲೆಯು ಆಗ ನಾಲ್ಕು ಆಪ್ಷನ್ ಕೊಟ್ಟಿದರೆ ಯಾವುದಾಗ್ತದೆ ಅಂತ ಕಂಡುಹಿಡಿಬೇಕು ಇಲ್ಲಿ ಉತ್ತರವನ್ನು ನಾನು ಟಿಕ್ ಮಾಡಿದ್ದೇನೆ ಆದರೆ ಹೇಗೆ ಬಿಡಿಸೋದು ಅಂತ ನೋಡೋಣ ನೋಡಿ ಮಕ್ಕಳಿಗೆ ಕೊಟ್ಟ ಕ್ವಶನನ್ನು ನಾವು ಮೊದಲಿಗೆ ಬರೆದು ಸಮ ಇದನ್ನು ನಾವು ಯಾವುದು ಅಂತ ಹೇಳಿದರೆ ನಮಗೆ ಘಾತಾಂಕದ ನಿಯಮಗಳ ಪ್ರಕಾರ ನಮಗೆ ಹೀಗೆ ಗೊತ್ತಿದೆ ಯಾವುದು ಏಾತ ಎಂ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಇನ್ ಟು ಎನ್ ಗುಣಿಸೋದು ಈ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಮಾಡ್ಬೋದು ಎ ಟು ಪಿ ಹೋಲ್ ಟು ಎನ್ ಅಂದರೆ ಎ ರೇಸ್ಟು ಪಿ ಎನ್ ಅಂದರೂ ಒಂದೇ ಎನ್ ಪಿ ಅಂದರೂ ಒಂದೇ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಎ ಟು ಎಮ್ ಹೋಲ್ ಟು ಎನ್ ಅಂದರೆ ಏರೆಷ್ಟು ಎಂ ಇಂಟು ಎನ್ ಗುಣಾಕಾರ ಪಿ ಇಂಟು ಎನ್ ಎಮ್ ಇಂಟು ಎನ್ ಹಾಗೆ ಗುಣಾಕಾರ ನಾನು ಅದನ್ನು ಎನ್ ಪಿ ಅಂತ ಬರೆದಿದ್ದೇನೆ ಪಿ ಎನ್ ಅಂದರೂ ಒಂದೇ ಎನ್ ಪಿ ಅಂದರು ಒಂದೇ ಇಂಟು ಇಂಟು ಟು ಎಮ್ ಇಂಟು ಪಿ ಅಂದರೆ ಟು ಎಮ್ ಇಂಟು ಪಿ ಎಮ್ ಪಿ ಡಿವೈಡೆಡ್ ಬೈ ಏರೆಷ್ಟು ಎನ್ ಇಂಟು ಪಿ ಅಂದರೆ ಟು ಎನ್ ಇಂಟು ಪಿ ಎನ್ ಪಿ ಅರ್ಥ ಆಯಿತಾ ಇಂಟು ಇಂಟು ಟು ಎನ್ ಬ್ರೆಕೆಟ್ ಅಂದರೆ ಯಾವಾಗಲೂ ಗುಣಾಕಾರ ನೆನಪಿಟ್ಕೊಳ್ಳಿ ಏರೆಷ್ಟು ಎನ್ ಇಂಟು ಎಮ್ ಏರೆಷ್ಟು ಎನ್ ಇಂಟು ಬದಲಿಗೆ ಎಮ್ ಇಂಟು ಎನ್ ಬರೆದಿದ್ದೇನೆ ನೆಕ್ಸ್ಟ್ ಡಿವೈಡೆಡ್ ಬೈ ಏರೆಷ್ಟು ಪಿ ಇಂಟು ಎಮ್ ಅದನ್ನು ಏರೆಷ್ಟು ಪಿ ಇಂಟು ಎಮ್ ಅಂದರೂ ಒಂದೇ ಎಮ್ ಇಂಟು ಪಿ ಅಂದರೂ ಒಂದೇ ಅರ್ಥ ಆಯಿತಾ ಈಗ ನೋಡಿ ಏರೆಷ್ಟು ಎನ್ ಪಿ ಮೇಲೆ ಇದೆ ಏರೆಷ್ಟು ಎನ್ ಪಿ ಕೆಳಗಡೆ ಇದೆ ಭಾಗಿಸೋದು ಒಂದಲೇ ಒಂದಲೇ ಗುಣಾಕಾರ ಇದ್ದಾಗ ಗು ಭಾಗಾಕಾರ ಹೀಗೇನೇ ಬರಬೇಕು ಅಂತಿಲ್ಲ ಅಕ್ಕಪಕ್ಕದಲ್ಲಿ ಸಹ ಬಂದರೂ ಸಹ ಆಗ್ತದೆ ಅಂಶದಲ್ಲಿರೋದು ಮತ್ತು ಛೇದದಲ್ಲಿರೋದನ್ನು ಭಾಗಿಸ್ತಾ ಹೋಗೋದು ಟು ಎನ್ ಪಿ ಟು ಎನ್ ಪಿ ಭಾಗ ಹೋಯಿತು ಟು ಎಮ್ ಎನ್ ಟು ಎಮ್ ಎನ್ ಭಾಗ ಹೋಯಿತು ಟು ಎಮ್ ಪಿ ಟು ಎಮ್ ಪಿ ಇದು ಸಹ ಭಾಗ ಹೋಯಿತು ಇಲ್ಲಿ ಒಂದಲೆ 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 ಒಂದು ಇಂಟು ಒಂದು ಇಂಟು ಒಂದು ಅಂದರೆ ಒಂದು ಒಂದು ಇಂಟು ಒಂದು ಇಂಟು ಒಂದು ಅಂದರೆ ಒಂದು ಒಂದು ಭಾಗಿಸು ಒಂದು ಅಂದರೆ ಉತ್ತರ ಒಂದು ಹಾಗಾಗಿ ಸರಿಯಾದ ಉತ್ತರ ಯಾವುದಾಗ್ತದೆ ಆಪ್ಷನ್ ಎ ಒಂದು ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಕೊಟ್ಟಿದ್ದರೆ ಒಂದು ಭಾಗಿಸು ಎರಡು ಮೈನಸ್ ಎರಡು ಭಾಗಿಸು ಏಳು ಬ್ರೆಕೆಟ್ ಭಾಗಿಸು ಆರು ಭಾಗಿಸು ಏಳಿಗೆ ಸಮನಾದ ಬೆಲೆ ಸಮನಾದ ಬೆಲೆ ಏನಾಗ್ತದೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಪೂರ್ತಿ ಸಂಕ್ಷಿಪ್ತ ಮಾಡಿ ಉತ್ತರ ಕೊಟ್ಟಿಲ್ಲ ಅವರು ಹಾಗಾಗಿ ಗಡಿಬಿಡಿ ಮಾಡಿ ನೀವು ಲೆಕ್ಕ ಮಾಡ್ತಾ ಕೂತ್ಕೊಳ್ಬಾರ್ದು ಡೈರೆಕ್ಟಾಗಿ ಏನು ಮಾಡೋದು ಇದನ್ನು ಲೆಕ್ಕ ಮಾಡ್ತಾ ಹೋಗೋದು ನೋಡಿ ಒಂದು ಬಾ ಕೊಟ್ಟ ಪ್ರಶ್ನೆಯನ್ನು ಹಾಗೆ ಬರ್ಕೊಂಡಿದ್ದೇನೆ ಸಮ ಒಂದು ಭಾಗಿಸು ಎರಡು ಮೈನಸ್ ಎರಡು ಭಾಗಿಸು ಏಳು ಬ್ರೆಕೆಟ್ ಭಾಗಾಕಾರ ಚಿಹ್ನೆ ತೆಗೆದು ಗುಣಾಕಾರ ಹಾಕಿದಾಗ ಇಲ್ಲಿ ಇದ್ದ ಸಂಖ್ಯೆಯ ವ್ಯುತ್ಕ್ರಮ ಬರೀಬೇಕಾಗತ್ತೆ ಆರು ಭಾಗಿಸು ಏಳಿರೋದು ಏಳು ಭಾಗಿಸು ಆರಾಗುತ್ತೆ ಯಾವಾಗ ಭಾಗಾಕಾರ ಇರೋದು ಗುಣಾಕಾರ ಆದರೆ ಅರ್ಥ ಆಯಿತಾ ಈಗ ಇದರದ್ದೇ ಎಲ್ ಎಚ್ ಎಸ್ ಸಮ ಇದು ಹೇಗಿದೆಯೋ ಹಾಗೆ ಬರೆದಿದ್ದೇನೆ ಎಂಟು ಏಳು ಭಾಗಿಸು ಆರು ನಮಗೆ ಕೇಳಿರೋದು ಅವರು ಇದನ್ನು ಮಾತ್ರ ನಮಗೆ ಇಲ್ಲಿಗೆ ಉತ್ತರ ಸಿಕ್ಕಿದೆ ಒಂದು ವೇಳೆ ಈ ಉತ್ತರ ಎಲ್ಲಿದೆ ನೋಡಿ ಆಪ್ಷನ್ ಬಿ ನಲ್ಲಿ ಇದೆ ಇಷ್ಟೇ ಸಾಕು ನಮಗೆ ಮಾಡಲಿಕ್ಕೆ ಇಷ್ಟೇ ಬೇಕಾಗಿರೋದು ಆದರೆ ಇದು ಎಕ್ಸ್ಟ್ರಾ ಯಾಕೆ ಬಿಡಿಸಿದೆ ಅಂದರೆ ಒಂದು ವೇಳೆ ಏನಾದರೂ ಉತ್ತರ ಕೇಳಿದರೆ ಈ ರೀತಿ ಬಿಡಿಸ್ತಾ ಹೋಗ್ಬೇಕು ಇದನ್ನೇ ಮುಂದೆ ಕಂಟಿನ್ಯೂ ಮಾಡಿ ಎರಡು ಮತ್ತು ಏಳರ ಲಸ ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಏಳು ಎರಡಲೇ ಹದಿನಾಲ್ಕು ಆಗ ಒಂದು ಏಳೆ ಏಳು ಮೈನಸ್ ಎ ಮೈನಸ್ ಎರಡು ಎರಡೇ ನಾಲ್ಕು ಭಾಗಿಸು ಹದಿನಾಲ್ಕು ಇರುತ್ತೆ ಇಂಟು ಏಳು ಭಾಗಿಸು ಆರು ಈಗ ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಭಾಗಿಸು ಹದಿನಾಲ್ಕು ಇಂಟು ಏಳು ಭಾಗಿಸು ಆರು ಈಗ ಮೂರು ಒಂದ್ಲೇ ಮೂರು ಮೂರೆರಳೆ ಆರು ಏಳು ಒಂದ್ಲೇ ಏಳು ಏಳು ಹದಿನಾಲ್ಕು ಒಂದು ಇಂಟು ಒಂದು ಅಂದರೆ ಒಂದು ಎರಡು ಇಂಟು ಎರಡು ಅಂದರೆ ನಾಲ್ಕು ಅಂಶವನ್ನು ಅಂಶಕ್ಕೆ ಗುಣಿಸಬೇಕು ಛೇದವನ್ನು ಛೇದಕ್ಕೆ ಗುಣಿಸಬೇಕು ಒಂದು ವೇಳೆ ಉತ್ತರ ಕೇಳಿದರೆ ಒಂದು ಭಾಗಿಸು ನಾಲ್ಕು ಇಲ್ಲಿ ನಮಗೆ ಉತ್ತರ ಕೇಳ್ತಾ ಇಲ್ಲ ಇದರ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಪ್ಪತ್ನಾಲ್ಕನೇ ಪ್ರಶ್ನೆ ಹೀಗಿದೆ ಮೈನಸ್ ಎ ಪ್ಲಸ್ ಎರಡು ಎ ಬಿ ಮೈನಸ್ ಮೂರು ಬಿ ಪ್ಲಸ್ ಏಳನ್ನು ಹತ್ತು ಎ ಮೈನಸ್ ಏಳು ಎ ಬಿ ಮೈನಸ್ ಎಂಟು ಬಿ ಮೈನಸ್ ಹನ್ನೊಂದರಿಂದ ಕಳೆದಾಗ ನಮಗೆ ದೊರಕುವುದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ಗಳಿದಾವೆ ಇಲ್ಲಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳ್ತಾರೆ ಏನು ಹೇಳಿದರೆ ಯಾವುದರಿಂದ ಯಾವುದನ್ನು ಕಳೆದಾಗ ಸರಿಯಾಗಿ ಕಳೆಯುವ ಚಿಹ್ನೆಯನ್ನು ಇಟ್ಕೊಂಡು ಮಾಡೋದು ಇದರಿಂದ ಇದನ್ನು ಕಳೆದಾಗ ನ ಸರಿಯಾಗಿ ನೋಡ್ಕೊಳ್ಳಿ ಇದರಿಂದ ಇದರಿಂದ ಇದನ್ನು ಕಳೆದಾಗ ಅರ್ಥ ಆಯ್ತಾ ಇದನ್ನು ಇದರಿಂದ ಕಳಿಬೇಕು ಹಾಗಾಗಿ ಯಾವುದರಿಂದ ಕಳಿಬೇಕು ಅದನ್ನು ಇಟ್ಕೊಳ್ಳೋದು ಯಾವುದನ್ನು ಕಳಿಬೇಕು ಅದನ್ನು ಕೆಳಗೆ ಇಟ್ಕೊಳ್ಳೋದು ಕಳೆಯುವುದು ಅಂತ ಬಂದಾಗ ಪ್ರತಿ ಚಿಹ್ನೆಯು ಬದಲಾವಣೆ ಆಗ್ತದೆ ಹಾಗಾಗಿ ಮೈನಸ್ ಎ ಇರೋದು ಪ್ಲಸ್ ಎ ಆಗುತ್ತೆ ಪ್ಲಸ್ ಟೂ ಎ ಬಿ ಇರೋದು ಮೈನಸ್ ಟೂ ಎ ಬಿ ಆಗುತ್ತೆ ಮೈನಸ್ ಮೂರು ಬಿ ಇರೋದು ಪ್ಲಸ್ ಮೂರು ಬಿ ಪ್ಲಸ್ ಏಳಿರೋದು ಇರೋದು ಮೈನಸ್ ಏಳು ಯಾವಾಗಲೂ ಚರಾಕ್ಷರ ಸೇಮ್ ಚರಾಕ್ಷರದ ಕೆಳಗೆನೇ ಅದೇ ಚರಾಕ್ಷರ ಇರೋದನ್ನೇ ಇಡಬೇಕು ಆಚೆ ಈಚೆ ಕೊಟ್ಟಿದ್ರು ಸಹ ಅದನ್ನು ಬದಲಾವಣೆ ಮಾಡಿ ಇಟ್ಕೊಳ್ಬೇಕು ಚಿಹ್ನೆಯ ಸಮೇತ ಸ್ಥಳ ಬದಲಾವಣೆ ಆಗಬೇಕು ಈಗ ಪ್ಲಸ್ ಹತ್ತು ಎನಲ್ಲಿ ಪ್ಲಸ್ ಒಂದು ಎ ಕುಡಿಸಿದರೆ ಪ್ಲಸ್ ಹನ್ನೊಂದು ಎ ಮೈನಸ್ ಏಳು ಎ ಬಿನಲ್ಲಿ ಮೈನಸ್ ಎರಡು ಎ ಬಿ ಮಾಡಿದರೆ ಎರಡು ಸೇಮ್ ಚಿಹ್ನೆಗಳಿದ್ದಾವೆ ಹಾಗಾಗಿ ಕೂಡಿಸಬೇಕು ಒಂಬತ್ತು ಎ ಬಿ ದೊಡ್ಡ ಸಂಖ್ಯೆಯಿಂದಿನ ಚಿಹ್ನೆಯನ್ನೇ ಹಾಕಬೇಕು ಯಾವಾಗಲೂ ಮೈನಸ್ ಒಂಬತ್ತು ಎ ಬಿ ಮೈನಸ್ ಎಂಟು ಬಿನಲ್ಲಿ ಪ್ಲಸ್ ಮೂರು ಬಿ ಮಾಡಿದರೆ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ಅಂದರೆ ಕಳಿಬೇಕು ಎಂಟರಲ್ಲಿ ಮೂರು ಕಳೆದ್ರೆ ಐದು ಬಿಗೆ ಬಿ ಮೂ ಎಂಟು ಬಿಯಲ್ಲಿ ಮೂರು ಬಿ ಕಳೆದ್ರೆ ಐದು ಬಿ ದೊಡ್ಡ ಸಂಖ್ಯೆಯ ಹಿಂದಿನ ಚಿಹ್ನೆ ಮೈನಸ್ ಅದಕ್ಕೆ ಮೈನಸ್ ಇಟ್ಟಿರೋದು ಮೈನಸ್ ಹನ್ನೊಂದು ಮೈನಸ್ ಏಳು ಎರಡು ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು ಹನ್ನೊಂದು ಏಳು ಹದಿನೆಂಟು ಮೈನಸ್ ಹದಿನೆಂಟು ಈ ಉತ್ತರ ಎಲ್ಲಿದೆ ಅಂದರೆ ಆಪ್ಷನ್ ಡಿನಲ್ಲಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿ ಎಪ್ಪತ್ತೈದನೇ ಪ್ರಶ್ನೆ ನೋಡಿ ಹೇಗಿದೆ ಅಂತ ಎಪ್ಪತ್ತೈದನೇ ಪ್ರಶ್ನೆ ಹೀಗಿದೆ ನೂರು ಮೀಟರ್ ಬದಿಯುಳ್ಳ ಚೌಕಾಕಾರದ ಉದ್ಯಾನವನದ ಒಳಗೆ ಅದರ ಸುತ್ತಲೂ ಐದು ಮೀಟರ್ ಅಗಲದ ಒಂದು ಪಥವಿದೆ ಪಥ ಅಂದರೆ ದಾರಿ ಪ್ರತಿ ಹತ್ತು ಮೀಟರ್ ಸ್ಕ್ವೇರ್ಗೆ ರೂಪಾಯಿ ಇನ್ನೂರ ಐವತ್ತರಂತೆ ಪಥಕ್ಕೆ ಸಿಮೆಂಟ್ ಹಾಕಲು ಆ ಪಥಕ್ಕೆ ಸಿಮೆಂಟ್ ಹಾಕಬೇಕು ಅನ್ಕೊಂಡಿದ್ದಾರೆ ಅದಕ್ಕೆ ತಗಲುವ ಖರ್ಚು ಎಷ್ಟು ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಗಳು ಇದಕ್ಕೆ ಉತ್ತರ ಹೇಗೆ ನೋಡ್ಕೊಳ್ಳಿ ಏನು ಮಾಡ್ತಿದ್ದಾರೆ ಇಲ್ಲಿ ಅಂದರೆ ನಾನೀಗ ಇಲ್ಲೊಂದು ಚೌಕಾಕಾರದ ಉದ್ಯಾನವನವನ್ನು ರಚಿಸಿದ್ದೇನೆ ಅದರ ಒಳಗೆ ಒಳಗೆ ಇಲ್ಲಿ ಪಥ ಇದು ದಾರಿ ನಡೆದುಕೊಂಡು ಹೋಗಲಿಕ್ಕೆ ಈ ದಾರಿ ಅವ್ರು ಹೇಳಿದರೆ ನೂರು ಮೀಟರ್ ಬದಿಯುಳ್ಳ ಚೌಕಾಕಾರ ಈ ಚೌಕಾಕಾರದ ಬದಿ ಎಷ್ಟಿದೆ ನೂರು ಮೀಟರ್ ಇದೆ ಅದರಲ್ಲಿ ಒಳಗಡೆ ಪಥ ಇದೆ ಆ ಪಥದ ಅಗಲ ಕೊಟ್ಟಿದ್ದಾರೆ ಅವರು ಐದು ಮೀಟರ್ ಅಗಲದ ಒಂದು ಪಥ ಅಂದರೆ ಇದರ ಅಗಲ ಐದು ಮೀಟರ್ ಐದು ಮೀಟರ್ ಐದು 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 ಮೀಟರ್ ಪ್ರತಿ ಕಡೆಯೂ ಸಹ ಐದು ಮೀಟರ್ ಅಗಲವಿರುವ ಪಥ ಇದೆ ಈ ಪಥದಲ್ಲಿ ಈ ಪಥಕ್ಕೆ ಸಿಮೆಂಟ್ ಹಾಕಬೇಕು ಅಂದ್ಕೊಂಡಿದ್ದಾರೆ ಇಲ್ಲೆಲ್ಲ ಕಾಂಕ್ರೀಟ್ ಹಾಕಬೇಕು ಅಂದ್ಕೊಂಡಿದ್ದಾರೆ ಈ ಕಾಂಕ್ರೀಟ್ ಹಾಕಲಿಕ್ಕೆ ಪ್ರತಿ ಹತ್ತು ಮೀಟರ್ ಸ್ಕ್ವೇರ್ಗೆ ಪ್ರತಿ ಹತ್ತು ಮೀಟರ್ ಸ್ಕ್ವೇರ್ಗೆ ಇನ್ನೂರ ಐವತ್ತು ರೂಪಾಯಿ ಆದರೆ ಇಡೀ ಇದಿಷ್ಟು ಪಥಕ್ಕೆ ಎಷ್ಟಾಗ್ತದೆ ಅಂತ ಹಾಗಿದ್ರೆ ನಮಗೆ ಇದಿಷ್ಟು ಪಥದ ವಿಸ್ತೀರ್ಣ ಬೇಕು ಮೊದಲು ಆ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು ದೊಡ್ಡ ಚೌಕದ ಬಾಹು ಎ ಒನ್ ಆಗಿರಲಿ ಆ ಎ ಒನ್ ನೂರು ಮೀಟರ್ ಪಥದ ಅಗಲ ಎಷ್ಟು ಐದು ಮೀಟರ್ ಈ ಪಥದ ಅಗಲ ಐದು ಮೀಟರ್ ಹಾಗಿದ್ರೆ ಚಿಕ್ಕ ಚೌಕದ ಬಾಹು ಏಟು ಎಷ್ಟಾಗುತ್ತೆ ಅಂದರೆ ತೊಂಬತ್ತು ಮೀಟರ್ ಆಗುತ್ತೆ ಅದು ಹೇಗೆ ನೋಡಿ ಇಲ್ಲಿ ಇದು ನೂರು ಮೀಟರ್ ಇದೆ ನೂರು ಮೀಟ್ರ್ನಲ್ಲಿ ಇದು ಐದು ಮೀಟರ್ ಇದೆ ಈ ಕಡೆ ಐದು ಮೀಟರ್ ಇದೆ ಅಂದರೆ ಟೋಟಲ್ ಹತ್ತು ಮೀಟರ್ ಆಯಿತು ಹತ್ತು ಮೀಟರ್ ಬಿಟ್ಟರೆ ಉಳಿದದ್ದು ಎಷ್ಟಿಲ್ಲಿ ತೊಂಬತ್ತು ಮೀಟರ್ ಇದು ತೊಂಬತ್ತಂದರೆ ಇಲ್ಲಿಯೂ ತೊಂಬತ್ತು ಇಲ್ಲಿಯೂ ತೊಂಬತ್ತು ಚೌಕ ಇದೆ ಅಂದರೆ ಪ್ರತಿ ಬಾಹು ಸಹ ತೊಂಬತ್ತು ಮೀಟರ್ ಇದು ಹೊರಗಿನ ಚೌಕ ನೂರು 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 ಮೀಟರ್ ಆಯಿತಾ ಮತ್ತೇನು ಕೊಟ್ಟಿದ್ದಾರೆ ಪ್ರತಿ ನೂರು ಮೀಟರ್ ಹತ್ತು ಮೀಟರ್ ಸ್ಕ್ವೇರ್ಗೆ ಇನ್ನೂರ ಐವತ್ತು ರೂಪಾಯಿಯಂತೆ ಪಥಕ್ಕೆ ಸಿಮೆಂಟ್ ಹಾಕಲು ತಗಲುವ ಖರ್ಚು ಎಷ್ಟು ಹಾಗಿದರೆ ಸುಲಭದಲ್ಲಿ ನೋಡಿ ಮಕ್ಕಳೇ ಇದನ್ನು ಹೀಗೆ ಮಾಡಬೇಕು ಚೌಕಾಕಾರದ ಉದ್ಯಾನವನದ ಪಥದ ವಿಸ್ತೀರ್ಣ ಈ ಪಥದ ವಿಸ್ತೀರ್ಣ ಬೇಕು ಅಂದರೆ ದೊಡ್ಡ ಚೌಕದ ವಿಸ್ತೀರ್ಣದಲ್ಲಿ ಚಿಕ್ಕ ಚೌಕದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು ಆಗ ಇಲ್ಲಿರೋ ಪಥದ ವಿಸ್ತೀರ್ಣ ಸಿಗ್ತದೆ ಅದನ್ನೇ ಮಾಡಿರೋದು ಚೌಕಾಕಾರದ ಉದ್ಯಾನವನದ ಪಥದ ವಿಸ್ತೀರ್ಣ ಸಮ ದೊಡ್ಡ ಚೌಕದ ವಿಸ್ತೀರ್ಣ ಮೈನಸ್ ಚಿಕ್ಕ ಚೌಕದ ವಿಸ್ತೀರ್ಣ ಸೊ ದೊಡ್ಡ ಚೌಕದ ವಿಸ್ತೀರ್ಣ ಅಂದರೆ ದೊಡ್ಡ ಚೌಕವನ್ನು ಎ ಒನ್ ಅಂತ ತಗೊಂಡಿದ್ದೇವೆ ಅದರ ಬಾಹು ಎ ಒನ್ ಎ ಒನ್ ಸ್ಕ್ವಯರ್ ಮೈನಸ್ ಚಿಕ್ಕ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಅದರ ಬಾಹುವನ್ನು ಎ ಟು ಅಂತ ತೊಗೊಂಡಿದ್ದೇವೆ ಎ ಟು ಸ್ಕ್ವೇರ್ ಎ ಒನ್ ಅಂದರೆ ನೂರು ಅದರ ಸ್ಕ್ವಯರ್ ಮೈನಸ್ ಎ ಟು ಅಂದರೆ ತೊಂಬತ್ತು ತೊಂಬತ್ತರ ಸ್ಕ್ವೇರ್ ನೂರರ ಸ್ಕ್ವಯರ್ ಅಂತ ಹೇಳಿದರೆ ಹತ್ತು ಸಾವಿರ ಮೈನಸ್ ತೊಂಬತ್ತರ ಸ್ಕ್ವಯರ್ ಅಂತ ಹೇಳಿದರೆ ಎಂಬತ್ತೊನ್ ಎಂಟು ಸಾವಿರದ ನೂರು ಹೇಗೆ ನೂರರ ಸ್ಕ್ವೇರ್ ಅಂದರೆ ನೂರನ್ನು ಎರಡು ಬಾರಿ ಗುಣಿಸು ನೂರು ಸೊನ್ನೆಲೆ ಸೊನ್ನೆ ನೂರು ಸೊನ್ನೆಲೆ ಸೊನ್ನೆ ನೂರೊಂದಲೆ ನೂರು ಹತ್ತು ಸಾವಿರ ಅದೇ ರೀತಿ ತೊಂಬತ್ತು ಸ್ಕ್ವೇರ್ ಅಂದರೆ ತೊಂಬತ್ತನ್ನು ಎರಡು ಸಲ ಗುಣಿಸಬೇಕು ಅರ್ಥ ಆಯಿತಾ ತೊಂಬತ್ತು ಸೊನ್ನೆಲೆ ತೊಂಬತ್ತು ತೊಂಬತ್ತೊಂಬತ್ತಲೆ ಎಂಟುನೂರ ಹತ್ತು ಎಂಟು ಸಾವಿರದ ನೂರು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈಗ ಇದರಲ್ಲಿ ಇದನ್ನು ಮೈನಸ್ ಮಾಡಿದರೆ ಸಾವಿರದ ಒಂಬೈನೂರು ಮೀಟರ್ ಸ್ಕ್ವೇರ್ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿಲ್ಲ ಸರಿಯಾಗಿ ಗಮನಿಸಿ ಮೀಟರ್ ಸ್ಕ್ವೇರ್ ಮೀಟರ್ನಲ್ಲಿಯೇ ಇದ್ದಾವೆ ಎಲ್ಲವೂ ಸಹ ಮೀಟರ್ನಲ್ಲಿರೋದ್ರಿಂದ ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಂತಲೂ ಬರಿಬಹುದು ಏನಿದು ಯಾವುದರ ಉತ್ತರ ಚೌಕಾಕಾರದ ಉದ್ಯಾನವನದ ಪಥದ ವಿಸ್ತೀರ್ಣ ಸಿಕ್ಕಿತು ನಮಗೆ ನಮಗೆ ಈಗ ಹೇಳಿದರೆ ಹತ್ತು ಮೀಟರ್ ಸ್ಕ್ವೇರಿಗೆ ಇನ್ನೂರ ಐವತ್ತು ರೂಪಾಯಿ ಆದರೆ ಸಾವಿರದ ಒಂಬೈನೂರು ಮೀಟರ್ ಸ್ಕ್ವೇರಿಗೆ ಎಷ್ಟು ರೂಪಾಯಿ ಆಗುತ್ತೆ ಏಕಮಾನ ಪದ್ಧತಿ ಇಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟು ಅಂತ ಒರೇ ಗುಣಾಕಾರ ನಮಗೆ ಬೇಕಾದದ್ದು ತಗಲುವ ಖರ್ಚು ಇಲ್ಲಿ ತಗಲುವ ಖರ್ಚು ಎಷ್ಟು ಸಮ ಒರೇ ಗುಣಾಕಾರ ಅಂದರೆ ಇದು ಮತ್ತು ಇದನ್ನು ಗುಣಿಸಲಿಕ್ಕೆ ಸಾವಿರದ ಒಂಬೈನೂರು ಎಂಟು ಇನ್ನೂರ ಐವತ್ತು ಭಾಗಿಸು ಇದರ ಜೊತೆಗೆ ಏನಿರುತ್ತಲ್ಲ ಗುಣಾಕಾರದ್ದು ಇದು ಕೆಳಗೆ ಬರುತ್ತೆ ಭಾಗಾಕಾರ ಹತ್ತು ಈಗ ಇದನ್ನು ಭಾಗಿಸಿದರೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಸಾವಿರದ ಒಂಬೈನೂರಕ್ಕೆ ಇಪ್ಪತ್ತೈದರಿಂದ ಗುಣಿಸಿದರೆ ನಲವತ್ತೇಳು ಸಾವಿರದ ಐನೂರು ಉತ್ತರ ಬರ್ತದೆ ಹಾಗಾದರೆ ತಗೊಳ್ಳುವ ಎಷ್ಟು ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಆಪ್ಷನ್ ಎ ಸರಿಯಾದ ಉತ್ತರ ಈಗ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತಾರನೇ ಪ್ರಶ್ನೆ ಹೀಗಿದೆ ಎಂಟು ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನ ಮತ್ತು ಪ್ರತಿ ಒಳಕೋನಗಳ ಅಳತೆಗಳು ಕ್ರಮವಾಗಿ ಕ್ರಮವಾಗಿ ಅಂತ ಬಂದಾಗ ಮೊದಲು ಹೊರಕೋನದ ಅಳತೆಯನ್ನೇ ಬರಿಬೇಕು ನಂತರ ಒಳಕೋನದ ಅಳತೆಯೇ ಇರಬೇಕು ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಮೊದಲು ಒಳಕೋನದ ಅಳತೆ ಆಮೇಲೆ ಹೊರಕೋನದ ಅಳತೆಯನ್ನು ಸಹ ನಿಮಗೆ ಕೊಟ್ಟಿರ್ತಾರೆ ಆಪ್ಷನ್ನಲ್ಲಿ ಸರಿನಾ ಹಾಗಿದ್ರೆ ಆಪ್ಷನ್ಗಳು ಹೀಗಿದ್ದಾವೆ ನೋಡಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಈಗ ಇದು ಸರಿಯಾದ ಉತ್ತರ ಹೇಗೆ ಬರ್ತದೆ ನೋಡೋಣ ನೋಡಿ ಇಲ್ಲಿ ಬಾಹುಗಳ ಸಂಖ್ಯೆ ಎಷ್ಟಿದೆ ಎನ್ ಇಸ್ ಈಕ್ವಲ್ ಟು ಎಂಟು ಬಾಹುಗಳು ಅವ್ರು ಹೇಳಿದರೆ ನಿಯಮಿತ ಬಹುಭುಜಾಕೃತಿಯಲ್ಲಿ ಎಂಟು ಬಾಹುಗಳಿರುವ ಅಂತ ಕೊಟ್ಟಿದ್ದಾರೆ ಪ್ರತಿ ಹೊರಕೋನದ ಅಳತೆ ಸೂತ್ರ ಇದೆ ಮುನ್ನೂರ ಅರವತ್ತು ಡಿಗ್ರಿ ಭಾಗಿಸು ಎನ್ ಅಂತ ಹಾಗಾದರೆ ಮುನ್ನೂರ ಅರವತ್ತು ಭಾಗಿಸು ಎನ್ ಅಂದರೆ ಬಾಹುಗಳ ಸಂಖ್ಯೆ ಬಾಹುಗಳ ಸಂಖ್ಯೆಯಿಂದ ಮುನ್ನೂರ ಅರವತ್ತನ್ನು ಭಾಗಿಸಿದರೆ ನಲವತ್ತೈದು ಡಿಗ್ರಿ ಬರ್ತದೆ ಪ್ರತಿ ಹೊರಕೋನದ ಅಳತೆ ನಲವತ್ತೈದು ಡಿಗ್ರಿ ಅದೇ ರೀತಿ ಪ್ರತಿ ಒಳಕೋನದ ಅಳತೆಯನ್ನು ಕಂಡುಹಿಡಿಯಬೇಕಾದರೆ ಸೂತ್ರ ಹೀಗಿದೆ ಎನ್ ಮೈನಸ್ ಎರಡು ಇಂಟು ನೂರ ಎಂಬತ್ತು ಭಾಗಿಸು ಎನ್ ಇಲ್ಲಿ ಎನ್ ಅನ್ನೋದು ಏನು ನಮಗೆ ಬಾಹುಗಳ ಸಂಖ್ಯೆ ಎನ್ನಿದ್ದ ಜಾಗದಲ್ಲಿ ಎಂಟು ಹಾಕಿ ಎನ್ನಂದರೆ ಎಂಟು ಮೈನಸ್ ಎರಡು ಎಂಟು ನೂರ ಎಂಬತ್ತು ಭಾಗಿಸು ಎನ್ನಂದರೆ ಎಂಟು ಎಂಟರಲ್ಲಿ ಎರಡು ಕಳೆದರೆ ಆರು ಆರು ಎಂಟು ನೂರ ಎಂಬತ್ತು ಭಾಗಿಸು ಎಂಟು ಈಗ ಇದನ್ನು ಭಾಗ ಹೊಡಿಬೋದು ನೀವು ಎರಡರಿಂದ ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಮತ್ತೆ ಎರಡರಿಂದ ಹೊಡಿಬೋದು ಎರಡೆರಡಲೆ ನಾಲ್ಕು ಎರಡೊಂಬತ್ತಲೇ ಹದಿನೆಂಟು ಸೊನ್ನೆಗೆ ಸೊನ್ನೆ ಮತ್ತೆ ಎರಡರಿಂದ ಹೊಡಿಬೋದು ಎರಡೊಂದಲೇ ಎರಡು ಎರಡು ನಾಲ್ಕಲೆ ಎಂಟು ಒಂದು ಉಳಿತು ಹತ್ತಾಯಿತು ಎರಡು ಐದೇ ಎರಡು ಇದೇ ಹತ್ತು ಸೊ ನಲವತ್ತೈದು ಎಂಟು ಮೂರು ಮೂರರಿಂದ ನಲವತ್ತೈದಕ್ಕೆ ಗುಣಿಸಿದರೆ ನೂರ ಮೂವತ್ತೈದು ಡಿಗ್ರಿ ನೂರ ಮೂವತ್ತೈದು ಡಿಗ್ರಿ ಉತ್ತರ ಬರ್ತದೆ ಹಾಗಿದ್ರೆ ಹೊರಕೋನದ ಅಳತೆ ನಲವತ್ತೈದು ಒಳಕೋನದ ಅಳತೆ ನೂರ ಮೂವತ್ತೈದು ಡಿಗ್ರಿ ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಇಲ್ಲ ಆಪ್ಷನ್ ಎನಲ್ಲಿ ನಿಮಗೆ ದಿಕ್ಕು ತಪ್ಪಿಸ್ಲಿಕ್ಕೆ ಅಂತಲೇ ಕೊಟ್ಟಿದ್ದಾರೆ ನೂರ ಮೂವತ್ತೈದು ಮೊದಲು ನಲವತ್ತೈದು ನಂತರ ಕೊಟ್ಟಿದ್ದಾರೆ ನಿಮಗೆ ಎರಡೂ ಉತ್ತರ ಬಂದಿದೆ ನೂರ ಮೂವತ್ತೈದು ನಲವತ್ತೈದು ಕಂಡ ತಕ್ಷಣ ನೀವು ಆಪ್ಷನ್ ಎ ಹಾಕ್ತೀರಾ ತಪ್ಪು ಆಪ್ಷನ್ ಡಿ ಸರಿಯಾದ ಉತ್ತರ ಕ್ರಮವಾಗಿ ಅಂತ ಕೇಳಿದ್ದಾರೆ ಸರಿಯಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಕನಿಷ್ಠ ಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನಿಮಗೆ ಸಂಖ್ಯೆಗಳ ಬಗ್ಗೆ ಅರಿವಿರಬೇಕು ಸ್ವಾಭಾವಿಕ ಸಂಖ್ಯೆ ಅಂದ್ರೇನು ಆಮೇಲೆ ಸಮಸಂಖ್ಯೆ ಬೆಸ ಸಂಖ್ಯೆ ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಭಾಜ್ಯ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತೆಲ್ಲ ಕರೀತಾರೆ ಇದರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇರಬೇಕು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ವಾಸ್ತವ ಸಂಖ್ಯೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕು ಸರಿ ಇಲ್ಲಿ ನೋಡಿ ಏನಿದೆ ಕನಿಷ್ಠ ಭಾಜ್ಯ ಸಂಖ್ಯೆ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಅಂತ ಇದೆ ಕನಿಷ್ಠ ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದರೆ ನಿಮಗೆ ಗೊತ್ತಿದೆ ಯಾವ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವಂತಿರಬೇಕು ಅಂದರೆ ಈ ಸಂಖ್ಯೆ ಒಂದರ ಮಗ್ಗಿಯಲ್ಲಿರಬೇಕು ಮತ್ತು ಅದೇ ಮಗ್ಗಿಯಲ್ಲೇ ಇರಬೇಕು ಬಿಟ್ಟು ಬೇರೆ ಯಾವ ಮಗ್ಗಿಯಲ್ಲೂ ಇರಬಾರ್ದು ಅಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೇವೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ ಇನ್ನು ಭಾಜ್ಯ ಸಂಖ್ಯೆ ಅಂದರೆ ಏನು ಅಂದರೆ ಒಂದು ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನೆಲ್ಲ ಬಿಟ್ಟು ಉಳಿದ ಎಲ್ಲ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ ಹಾಗಾಗಿ ಕನಿಷ್ಠ ಭಾಜ್ಯ ಸಂಖ್ಯೆ ಈಗ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವೆಲ್ಲ ಬರಿತಾ ಹೋದರೆ ಒಂದನ್ನು ಬಿಟ್ಟು ಒಂದನ್ನು ಬಿಟ್ಟು ಎರಡನ್ನೋದು ಭಾಜ್ಯ ಸಂಖ್ಯೆ ಯಾಕೆಂದರೆ ಒಂದು ಮತ್ತು ಎರಡರ ಮಧ್ಯಯಲ್ಲಿ ಮಾತ್ರ ಭಾಗವಾಗ್ತದೆ ಇದು ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಅನ್ನೋದು ಭಾಜ್ಯ ಸಂಖ್ಯೆ ಕನಿಷ್ಠ ಭಾಜ್ಯ ಸಂಖ್ಯೆ ಯಾವುದು ಅಂದರೆ ನಾಲ್ಕು ಅನ್ನೋದು ಅವಿಭಾಜ್ಯ ಸಂಖ್ಯೆ ಆರು ಅನ್ನೋದು ಎರಡನೇ ಭಾಜ್ಯ ಸಂಖ್ಯೆ ಏಳು ಅನ್ನೋದು ಅವಿಭಾಜ್ಯ ಸಂಖ್ಯೆ ಎಂಟು ಅನ್ನೋದು ಮೂರನೇ ಭಾಜ್ಯ ಸಂಖ್ಯೆ ಒಂಬತ್ತು ಒಂಬತ್ತು ಅನ್ನೋದು ಸಹ ಇದು ಭಾಜ್ಯ ಸಂಖ್ಯೆ ಯಾಕೆಂದರೆ ಅವಿಭಾಜ್ಯ ಅಲ್ಲ ಮೂರರ ಮಗ್ಗಿಯಲ್ಲಿದೆ ಇದು ಬೇರೆ ಯಾವ ಮಗ್ಗಿಯಲ್ಲೂ ಇಲ್ಲ ಅಂದರೆ ಮಾತ್ರ ಅದು ಅವಿಭಾಜ್ಯ ಅರ್ಥ ಆಯಿತಾ ಹಾಗಾದರೆ ಕನಿಷ್ಠ ಭಾಜ್ಯ ಸಂಖ್ಯೆ ಅಂದರೆ ನಾಲ್ಕು ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕದು ಯಾವುದು ಎರಡು ಇವೆರಡರ ನಡುವಿನ ವ್ಯತ್ಯಾಸ ಅಂದರೆ ದೊಡ್ಡದರಲ್ಲಿ ಚಿಕ್ಕದನ್ನು ಕಳಿಬೇಕು ಹಾಗಾದರೆ ವ್ಯತ್ಯಾಸ ಎಷ್ಟು ಬಂತು ಎರಡು ಆಪ್ಷನ್ ಎ ಎರಡು ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವಾಗಲೂ ಸತ್ಯವಾಗಿರುವ ಒಂದು ಹೇಳಿಕೆಯು ಯಾವಾಗಲೂ ಸತ್ಯವಾಗಿರುವಂಥ ಹೇಳಿಕೆ ಯಾವುದು ವಜ್ರಾಕೃತಿಯ ಎಲ್ಲ ನಾಲ್ಕು ಒಳಕೋನಗಳು ಸಮ ಇಲ್ಲ ವಜ್ರಾಕೃತಿಯಲ್ಲಿ ವಜ್ರಾಕೃತಿಯಲ್ಲೇ ನಾಲ್ಕು ಕೋನಗಳು ಸಮ ಇರಲೂಬಹುದು ಸಮ ಇಲ್ಲದೇನೂ ಇರಬಹುದು ಆದರೆ ಕಂಡೀಷನ್ ಏನಂದರೆ ಎದುರಿನ ಕೋನಗಳು ಯಾವಾಗಲೂ ಸಮ ಇರುತ್ತೆ ಪ್ರತಿ ಬಾಹುವಿನ ಅಳತೆ ಸಮ ಇರುತ್ತೆ ವಜ್ರಾಕೃತಿಯಲ್ಲಿ ಪತಂಗದ ಎಲ್ಲ ನಾಲ್ಕು ಬಾಹುಗಳು ಸಮ ಆಪ್ಷನ್ ಬಿ ಏನು ಪತಂಗದ ಎಲ್ಲ ನಾಲ್ಕು ಬಾಹುಗಳು ಸಮ ಇಲ್ಲ ಪತಂಗದಲ್ಲಿ ಅನುಕ್ರಮವಾದ ಎರಡು ಬಾಹುಗಳು ಮಾತ್ರ ಸಮ ಇರುತ್ತೆ ಇನ್ನುಳಿದ ಎರಡು ಅನುಕ್ರಮ ಬಾಹುಗಳು ಅವೆರಡು ಸಮ ಇರುತ್ತೆ ಅರ್ಥ ಆಯಿತಾ ಹಾಗಾಗಿ ಪತಂಗದ ನಾಲ್ಕೂ ಬಾಹುಗಳು ಸಮ ಇರೋದಿಲ್ಲ ಯಾವಾಗಲೂ ಇನ್ನು ವಜ್ರಾಕೃತಿಯ ಎಲ್ಲ ನಾಲ್ಕೂ ಬಾಹುಗಳು ಸಮ ಈಗ ತಾನೇ ಹೇಳಿದೆ ಇದು ಸರಿ ಇದು ಸರಿ ಇದೆ ಪತಂಗದ ಎಲ್ಲ ನಾಲ್ಕು ಒಳಕೋನಗಳು ಸಮ ಇಲ್ಲ ಇಲ್ಲಿ ಸಮ ಇರೋದಿಲ್ಲ ಬೇರೆ ಬೇರೆ ಆಗಿರ್ತವೆ ಹಾಗಾಗಿ ಎಲ್ಲ ಕೋನಗಳು ಸಮ ಇರೋದಿಲ್ಲ ಹಾಗೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಇನ್ನು ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡೋಣ ನೋಡಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಹೀಗಿದೆ ಎ ಬಿ ಸಿ ಒಂದು ಮೂರು ಅಂಕಿಗಳ ಸಂಖ್ಯೆ ಎ ಬಿ ಸಿ ಯ ಅಂಕಿಗಳನ್ನು ಹಿಂದು ಮುಂದಾಗಿ ಬರೆದಾಗ ಅಂದರೆ ಉಲ್ಟಾ ಬರೆದಾಗ ಬರುವ ಮತ್ತೊಂದು ಅಂಕಿಯ ಸಂಖ್ಯೆ ಸಿ ಬಿ ಎ ಬಿ ಸಿ ಉಲ್ಟಾ ಬರೆದ್ರೆ ಸಿ ಬಿ ಎ ಸಿ ಬಿ ಎ ಹಾಗಾದರೆ ಎ ಬಿ ಸಿಯಲ್ಲಿ ಸಿ ಬಿ ಎನ್ನು ಮೈನಸ್ ಮಾಡಿದರೆ ಒಂದು ಏನೋ ಒಂದು ಉತ್ತರ ಬರ್ತದೆ ಆ ಉತ್ತರ ಇದು ಯಾವಾಗಲೂ ಈ ಸಂಖ್ಯೆಯಿಂದ ಭಾಗವಾಗುತ್ತದೆ ಯಾವ ಸಂಖ್ಯೆಯಿಂದ ಭಾಗವಾಗುತ್ತದೆ ಅಂತ ಕೇಳಿದರೆ ನೆನ್ಪಿಟ್ಕೊಳ್ಳಿ ಮೂರಂಕಿಯ ಸಂಖ್ಯೆ ಯಾವಾಗಲೂ ತೊಂಬತ್ತೊಂಬತ್ತರಿಂದ ಭಾಗವಾಗುತ್ತದೆ ಹೇಗೆ ನೋಡಿ ಹೇಗೆ ಬಂತು ಆ ಉತ್ತರ ಅಂತ ನೋಡಿ ಹೇಳ್ತೇನೆ ಎ ಬಿ ಸಿ ಅನ್ನೋದು ಮೂರಂಕಿಯ ಸಂಖ್ಯೆ ಮೂರಂಕಿಯ ಸಂಖ್ಯೆ ಅಂದರೆ ಎ ಅಂದರೆ ಇದು ಸಿ ಬಿಡಿ ಸ್ಥಾನ ಬಿ ಹತ್ತರ ಸ್ಥಾನ ಸಿ ನೂರರ ಸ್ಥಾನ ಅದಕ್ಕೆ ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಬಿ ಪ್ಲಸ್ ಒಂದು ಇಂಟು ಸಿ ಈಗ ಉದಾಹರಣೆಗೆ ಈಗ ನೀವು ಯಾವುದು ಇನ್ನೂರ ಮೂವತ್ತ್ನಾಲ್ಕು ಅನ್ನೋದನ್ನು ತಗೊಂಡ್ರೆ ಬಿಡಿ ಹತ್ತು ನೂರು ಎರಡು ಇಂಟು ನೂರು ಪ್ಲಸ್ ಮೂರು ಇಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ಅಂತ ಬರೀತೀವಲ್ಲ ಬಿಡಿ ಜೊತೆಗೆ ನಾಲ್ಕು ಹತ್ತರ ಜೊತೆಗೆ ಮೂರು ನೂರರ ಜೊತೆಗೆ ಎರಡು ಯಾಕೆಂದರೆ ಬಿಡಿ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಮೂರು ನೂರರ ಸ್ಥಾನದಲ್ಲಿ ಎರಡಿದೆ ಅದೇ ರೀತಿಯಾಗಿನೇ ಎ ಬಿ ಸಿ ಕಾಮನ್ ಆಗಿ ಯಾವುದೋ ಅಂಕಿಗಳಿವು ಎ ಬಿ ಸಿ ಅನ್ನೋದು ಬೇರೆ ಬೇರೆ ಅಂಕಿಗಳನ್ನು ತಗೊಳ್ಬೋದು ಇದು ಮೂರು ಅಂಕಿಯ ಒಂದು ಸಂಖ್ಯೆ ಈ ಸಂಖ್ಯೆಯನ್ನು ಬಿಡಿಸಿ ಬರೆದಾಗ ಹೀಗಾಗ್ತದೆ ಅದೇ ಉಲ್ಟಾ ಮಾಡಿ ಬರೆದಾಗ ಸಿ ಬಿ ಎ ಅಂದಾಗ ಏನಾಗ್ತದೆ ನೂರು ಇಂಟು ಸಿ ಪ್ಲಸ್ ಹತ್ತು ಇಂಟು ಬಿ ಪ್ಲಸ್ ಒಂದು ಇಂಟು ಎ ಬಿಡಿಸಿ ಬರೆದಾಗ ಈಗ ಅವರು ಹೇಳಿದರೋ ಪ್ರಕಾರ ಏನು ಎ ಬಿ ಸಿಯಲ್ಲಿ ಸಿ ಬಿ ಎಯನ್ನು ಮೈನಸ್ ಮಾಡಬೇಕು ಮೈನಸ್ ಮಾಡಿ ಸಮ ಎ ಬಿ ಸಿ ಅಂದ್ರೇ ಇದಿಷ್ಟು ಬೆಲೆ ಮೈನಸ್ ಸಿ ಬಿ ಎ ಅಂದ್ರೇ ಇದಿಷ್ಟು ಬೆಲೆ ಈಗ ಇದನ್ನು ಬಿಡಿಸ್ತಾ ಹೋಗೋಣ ನೂರು ಇಂಟು ಎಗೆ ನೂರು ಇಂಟು ಎ ನೂರು ಇಂಟು ಎ ಅಂದರೆ ನೂರು ಎ ಬ್ರೆಕೆಟ್ ಓಪನ್ ಮಾಡಿ ಆಗ ಹೊರಗಿನ ಚಿಹ್ನೆಯನ್ನು ಗುಣಿಸಬೇಕು ಪ್ರತಿಯೊಂದಕ್ಕೂ ಸಹ ಹೊರಗಿನ ಚಿಹ್ನೆ ಗುಣಿಸ್ಬೇಕು ಎಲ್ಲ ಪ್ಲಸ್ ಇರೋದರಿಂದ ಅದೇ ಚಿಹ್ನೆಗಳು ಬರ್ತದೆ ಹಾಗಾಗಿ ನೂರು ಎ ಪ್ಲಸ್ ಹತ್ತು ಇಂಟು ಬಿ ಹತ್ತು ಬಿ ಪ್ಲಸ್ ಒಂದು ಇಂಟು ಸಿ ಸಿ ಮೈನಸ್ ಇಂಟು ಪ್ಲಸ್ ಮೈನಸ್ ನೂರು ಸಿ ನೂರು ಇಂಟು ಸಿ ಮೈನಸ್ ಇಂಟು ಪ್ಲಸ್ ಮೈನಸ್ ಹತ್ತು ಇಂಟು ಬಿ ಹತ್ತು ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಇಂಟು ಎ ಎ ಈಗ ನೋಡಿ ಎ ಎ ಕಾಮನ್ ಇದೆ ಬಿ ಬಿ ಇರೋದು ಸಿ ಸಿ ಇರೋದು ಹೌದಾ ಸಜಾತಿ ಚರಾಕ್ಷರಗಳನ್ನು ಮಾತ್ರ ಕೂಡಿಸಬಹುದು ಕಳೆಯಬಹುದು ವಿಜಾಪ್ತಿ ಚರಾಕ್ಷರಗಳನ್ನು ಏನು ಮಾಡಲಿಕ್ಕಾಗಲ್ಲ ಕೂಡಿಸಲು ಸಾಧ್ಯ ಕೂಡಿಸ್ಲಿಕ್ಕೂ ಸಾಧ್ಯವಿಲ್ಲ ಕಳೆಯಲಿಕ್ಕೂ ಸಾಧ್ಯವಿಲ್ಲ ಹಾಗಾಗಿ ಪ್ಲಸ್ ಹತ್ತು ಬಿ ಮೈನಸ್ ಹತ್ತು ಬಿ ಅಂದರೆ ಹತ್ತು ಬಿಯಲ್ಲಿ ಹತ್ತು ಬಿಯನ್ನು ಕಳೆಯಿರಿ ಅಂತ ಅರ್ಥ ಅದೆರಡು ಕ್ಯಾನ್ಸಲ್ ಆಗಿ ಝೀರೋ ಆಗ್ತದೆ ಇದು ಝೀರೋ ಆಯಿತು ಪ್ಲಸ್ ಹತ್ತು ಎ ನೂರು ಎ ಮೈನಸ್ ಎ ಇವೆರಡು ಒಂದೇ ರೀತಿ ಇದಾವೆ ಎ ಎ ಇಲ್ಲಿ ನೂರು ಎ ಇದೆ ಇಲ್ಲಿ ಒಂದು ಎ ಇದೆ ಮೈನಸ್ ಇದೆ ಪ್ಲಸ್ ಇದೆ ಕಳಿಬೇಕು ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆದ್ರೆ ತೊಂಬತ್ತೊಂಬತ್ತು ಹೇಗೆ ಎ ದೊಡ್ಡ ಸಂಖ್ಯೆಯಿಂದ ನೆಚ್ಚಿನ ಪ್ಲಸ್ ಇದೆ ಪ್ಲಸ್ ಅದೇ ರೀತಿ ಪ್ಲಸ್ ಸಿ ಮೈನಸ್ ನೂರು ಸಿ ಇದೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಕಳಿಬೇಕು ನೂರರಲ್ಲಿ ಒಂದನ್ನು ಕಳಿಬೇಕು ತೊಂಬತ್ತೊಂಬತ್ತು ಸಿ ಗೆ ಸಿ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಇದೆ ಅದರ ಸಲುವಾಗಿ ಮೈನಸ್ ತೊಂಬತ್ತೊಂಬತ್ತು ಎ ಮೈನಸ್ ತೊಂಬತ್ತೊಂಬತ್ತು ಸಿ ಎರಡು ತೊಂಬತ್ತೊಂಬತ್ತು ಏನು ಮಾಡ್ಬೋದು ಕಾಮನ್ ಆಗಿರೋದನ್ನು ಸಾಮಾನ್ಯವಾಗಿರೋದನ್ನು ಹೊರಗಡೆ ತೆಗೆದ್ರೆ ಒಳಗಡೆ ಏನು ಉಳಿತದೆ ಅಂದರೆ ತೊಂಬತ್ತೊಂಬತ್ತು ಹೊರಗೆ ಬಂದರೆ ಎ ಮೈನಸ್ ಸಿ ಹಾಗಿದ್ರೆ ಎ ಮೈನಸ್ ಸಿಯನ್ನು ಯಾವುದನ್ನು ಎ ಬಿ ಸಿ ಮೈನಸ್ ಸಿ ಬಿ ಎ ಎಸಿಕೊಳ್ಳಿ ತೊಂಬತ್ತೊಂಬತ್ತು ಇಂಟು ಎ ಮೈನಸ್ ಸಿ ಬಂತು ಈ ತೊಂಬತ್ತೊಂಬತ್ತು ಗುಣಾಕಾರ ಇದೆ ಸಮಚಿನೆಯಿಂದ ಈಚೆಗೆ ಹೋದರೆ ಭಾಗಕಾರ ಆಗುತ್ತೆ ಹಾಗಿದ್ರೆ ಇದನ್ನು ಯಾವುದು ಭಾಗಿಸ್ತಾ ಇದೆ ತೊಂಬತ್ತೊಂಬತ್ತು ಎಂಬ ಸಂಖ್ಯೆಯು ಭಾಗಿಸುತ್ತಿದೆ ಆದ್ದರಿಂದ ಈ ಎರಡು ಮೈನಸ್ ಮಾಡಿದಾಗ ಅದಲು ಬದಲು ಮಾಡಿ ಮೈನಸ್ ಮಾಡಿದಾಗ ಇದು ಯಾವಾಗಲೂ ತೊಂಬತ್ತೊಂಬತ್ತು ಸಂಖ್ಯೆಯಿಂದಲೇ ಭಾಗವಾಗುತ್ತದೆ ಭಾಗ ಆಗ್ತಿದೆ ನೋಡಿ ಇಲ್ಲಿ ಹಾಗೆ ಆದ್ದರಿಂದ ಉತ್ತರ ಬಿ ತೊಂಬತ್ತೊಂಬತ್ತು ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ನೋಡಿ ಎಂಬತ್ತನೇ ಪ್ರಶ್ನೆ ಎ ಬಿ ಮೈನಸ್ ಸಿ ಬಿ ಸಿ ಮೈನಸ್ ಎ ಮತ್ತು ಸಿ ಎ ಮೈನಸ್ ಬಿ ಇವುಗಳ ಮೊತ್ತ ಮೊತ್ತ ಅಂದರೆ ಕುಡಿಸೋದು ಹಾಗಿದರೆ ಮೊತ್ತ ಸಮ ಎಲ್ಲವನ್ನು ಪ್ಲಸ್ 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 ಹಾಕ್ಕೊಂಡು ಕೂಡಿಸೋದು ಈಗ ಗುಣಿಸಿ ಇದನ್ನು ಗುಣಿಸಿದರೆ ಏನಾಗ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಎ ಇಂಟು ಬಿ ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಸಿ ಎ ಸಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಸಿ ಬಿ ಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಎ ಎ ಬಿ ಬಿ ಎ ಅಂದರೂ ಒಂದೇ ಎ ಬಿ ಅಂದರೂ ಒಂದೇ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸಿ ಇಂಟು ಎ ಸಿ ಎ ಅಥವಾ ಎ ಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿ ಇಂಟು ಬಿ ಸಿ ಬಿ ಅಥವಾ ಬಿ ಸಿ ಎರಡು ಒಂದೇ ಹಾಗೆ ನೋಡಿ ಪ್ಲಸ್ ಎ ಬಿ ಮೈನಸ್ ಎ ಬಿ ಇವೆರಡೂ ಒಂದೇ ಇದೆ ಸಜಾತಿ ಪದ ಕ್ಯಾನ್ಸಲ್ ಮೈನಸ್ ಎ ಸಿ ಪ್ಲಸ್ ಎ ಸಿ ಇವೆರಡು ಕ್ಯಾನ್ಸಲ್ ಬಿ ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಇವೆರಡು ಕ್ಯಾನ್ಸಲ್ ಏನು ಉಳಿಲೇ ಇಲ್ಲ ಇಲ್ಲಿ ಹಾಗಾಗಿ ಝೀರೋ ಮೊತ್ತ ಏನು ಬರುತ್ತೆ ಝೀರೋ ಸರಿಯಾದ ಉತ್ತರ ಝೀರೋ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ನೋಡಿ ಹೀಗಿದೆ ರೂಟ್ನಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ಇದರ ಬೆಲೆ ಏನು ಅಂತ ಕೊಟ್ಟಿದ್ದಾರೆ ರೂಟ್ ಎಂಬತ್ನಾಲ್ಕು ಪ್ಲಸ್ ರೂಟ್ ಇನ್ನೂರ ನಲವತ್ತೆಂಟು ಪ್ಲಸ್ ರೂಟ್ ಅರವತ್ನಾಲ್ಕು ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇದನ್ನು ಹೇಗೆ ಬಿಡಿಸೋದು ನೋಡಿ ಹೇಗೆ ಬಿಡಿಸೋದಂದರೆ ರೂಟ್ ಎಂಬತ್ನಾಲ್ಕು ಪ್ಲಸ್ ಕೊಟ್ಟ ಪ್ರಶ್ನೆಯನ್ನು ಬರ್ಕೊಂಡು ಸಮ ರೂಟ್ ಆಫ್ ಕೊನೆಯಿಂದ ಬಿಡಿಸ್ಕೊಂಡು ಹೋಗಿ ನೀವು ಆಗ ಈಸಿ ಆಗ್ತದೆ ಆನ್ಸರ್ ರೂಟ್ ಆಫ್ ಎಂಬತ್ನಾಲ್ಕು ಪ್ಲಸ್ ರೂಟ್ ಇನ್ನೂರ ನಲವತ್ತೆಂಟು ಪ್ಲಸ್ ರೂಟ್ ಅರವತ್ನಾಲ್ಕರ ಬೆಲೆ ಅಂದರೆ ಅರವತ್ತ್ನಾಲ್ಕರ ವರ್ಗ ಮೂಲ ಎಂಟು ಈ ಎಂಟನ್ನು ಇನ್ನೂರ ನಲವತ್ತೆಂಟಕ್ಕೆ ಕೂಡಿಸಿ ಇನ್ನೂರ ಐವತ್ತಾರಾಯಿತು ಉಳಿದದ ಹಾಗೆ ಇಡೋದು ಇನ್ನೂರ ಐವತ್ತಾರರ ವರ್ಗ ಮೂಲ ಹದಿನಾರು ಹದಿನಾರನ್ನು ಎಂಬತ್ನಾಲ್ಕಕ್ಕೆ ಕೂಡಿಸಿ ನೂರು ನೂರರ ವರ್ಗ ಮೂಲ ಹತ್ತು ಸರಿಯಾದ ಉತ್ತರ ಹತ್ತು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ನೋಡಿ ಎಂಟು ಹನ್ನೆರಡು ಇಪ್ಪತ್ತು ಎಕ್ಸ್ ಮತ್ತು ಹತ್ತರ ಸರಾಸರಿ ಹದಿಮೂರು ಆದರೆ ಎಕ್ಸ್ನ ಬೆಲೆಯು ಮಕ್ಕಳೇ ನಿಮಗೆ ಈಗಾಗಲೇ ಸರಾಸರಿಯ ಲೆಕ್ಕಗಳು ಗೊತ್ತಿದ್ದಾವೆ ಸಂಖ್ಯೆಗಳನ್ನು ಕೊಟ್ಟು ಸರಾಸರಿ ಕೇಳಿದ್ರೆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಎಷ್ಟು ಸಂಖ್ಯೆಗಳಿದಾವೋ ಅದರಿಂದ ಭಾಗಿಸಿದರೆ ಸರಾಸರಿ ಸಿಗ್ತದೆ ಈಗ ನಮಗೆ ಏನು ಮಾಡಿದರೆ ಸಂಖ್ಯೆಗಳಲ್ಲಿ ಒಂದನ್ನು ಗ್ಯಾಪ್ ಕೊಟ್ಟಿದ್ದಾರೆ ಸರಾಸರಿ ಉತ್ತರ ಕೊಟ್ಟಿದ್ದಾರೆ ಅವರೇ ಈ ಬೆಲೆ ಎಷ್ಟು ಅಂತ ಕೇಳ್ತಾರೆ ಇಲ್ಲಿ ಯಾವ ಸಂಖ್ಯೆ ಬರ್ತದೆ ಅಂತ ಕೇಳ್ತಾರೆ ಹೇಗೆ ಮಾಡೋದು ಇದನ್ನು ನೋಡಿ ನಮಗೆ ಕೊಟ್ಟ ಪ್ರಾಪ್ತಾಂಕಗಳು ಏನೆಂದಿದ್ದಾವೆ ಎಂಟು ಹನ್ನೆರಡು ಇಪ್ಪತ್ತು ಎಕ್ಸ್ ಹತ್ತು ಅದರ ಸರಾಸರಿ ಕೊಟ್ಟಿದ್ದಾರೆ ಎಷ್ಟು ಹದಿಮೂರು ನಮಗೆ ಏನು ಕೇಳಿದ್ದಾರೆ ಎಕ್ಸ್ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಭಾಗಿಸು ಸಂಖ್ಯೆ ನಮಗೆ ಸೂತ್ರ ಗೊತ್ತಿದೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಭಾಗಿಸು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಸರಾಸರಿ ಸಿಗುತ್ತೆ ಈಗ ನಮಗೆ ಸರಾಸರಿ ಬೆಲೆಗಳನ್ನು ತುಂಬುತ್ತಾ ಹೋಗಿ ಸರಾಸರಿಯ ಬೆಲೆ ಹದಿಮೂರಿದೆ ಸಮಚೀನಿಗೆ ಸಮಚಿಹನೆ ಮೊತ್ತ ಅಂದರೆ ಎಲ್ಲವುಗಳನ್ನು ಕುಡಿಸೋದು ಎಲ್ಲದಕ್ಕೂ ಪ್ಲಸ್ 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 ಹಾಕ್ಕೊಳ್ಳಿ ಡಿವೈಡೆಡ್ ಬೈ ಸಂಖ್ಯೆ ಎಷ್ಟಿದ್ದಾವೆ ಎಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಐದಿದ್ದಾವೆ ಹಾಗಾಗಿ ಡಿವೈಡೆಡ್ ಬೈ ಐದು ಈಗ ನೋಡಿ ಏನು ಮಾಡೋಣ ಭಾಗಾಕಾರದಲ್ಲಿರೋ ಇದನ್ನು ಸಮಚಿಹ್ನೆಯಿಂದ ಈಚೆ ಕಳಿಸಿದರೆ ಗುಣಾಕಾರ ಐದಾಗತ್ತೆ ಹದಿಮೂರು ಇಂಟು ಐದು ಸಮ ಇದು ಎಂಟು ಪ್ಲಸ್ ಹನ್ನೆರಡು ಪ್ಲಸ್ ಇಪ್ಪತ್ತು ಪ್ಲಸ್ ಹತ್ತು ಕೂಡಿಸಿ ಎಲ್ಲ ಐವತ್ತಾಗುತ್ತೆ ಪ್ಲಸ್ ಎಕ್ಸಿಗೆ ಪ್ಲಸ್ ಎಕ್ಸ್ ಎಕ್ಸನ್ನು ಕೂಡಿಸಲಿಕ್ಕಾಗಲ್ಲ ಹಾಗಾಗಿ ಪ್ಲಸ್ ಎಕ್ಸ್ ಅಂತಲೇ ಇಡಿ ಅರ್ಥ ಆಯಿತಾ ಉಳಿದ ಸಂಖ್ಯೆಗಳನ್ನೆಲ್ಲ ಕೂಡಿಸ್ಬೋದು ಹದಿಮೂರು ಐದಲೇ ಅರವತ್ತೈದು ಸಮ ಐವತ್ತು ಪ್ಲಸ್ ಎಕ್ಸ್ ಸರಿನಾ ಪ್ಲಸ್ ಐವತ್ತು ಇದರ ಹಿಂದೆ ಚಿಹ್ನೆ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ ಪ್ಲಸ್ ಐವತ್ತನ್ನು ಸಮ ಚಿಹ್ನೆಯಿಂದ ಈಚೆ ಕಳಿಸೋಣ ಯಾಕೆಂದರೆ ಸಂಖ್ಯೆಗಳನ್ನು ಒಂದು ಕಡೆ ಚರಾಕ್ಷರಗಳನ್ನು ಒಂದು ಕಡೆ ಮಾಡಿ ಬೆಲೆ ಕಂಡುಹಿಡೀಬೇಕಲ್ಲ ಇದರದ್ದು ಅದಕ್ಕೆ ಪ್ಲಸ್ ಐವತ್ತನ್ನು ಆಚೆ ಕಳಿಸಿದಾಗ ಮೈನಸ್ ಐವತ್ತಾಯಿತು ಅರವತ್ತೈದು ಮೈನಸ್ ಐವತ್ತು ಸಮ ಎಕ್ಸ್ ಅರವತ್ತೈದರಲ್ಲಿ ಐವತ್ತನ್ನು ಕಳೆದ್ರೆ ಹದಿನೈದು ಹದಿನೈದು ಸಮ ಎಕ್ಸ್ ಅದನ್ನೇ ನಾನು ಎಕ್ಸನ್ನು ಈಚೆ ಇಟ್ಟಿದ್ದೇನೆ ಹಾಗೆ ಹದಿನೈದನ್ನು ಈಚೆ ಇಟ್ಟಿದ್ದೇನೆ ಎಕ್ಸ್ ಸಮ ಹದಿನೈದು ಎಕ್ಸ್ನ ಬೆಲೆ ಎಷ್ಟು ಬಂತು ಹದಿನೈದು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೈದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಎಂಬತ್ತ ಮೂರನೇ ಪ್ರಶ್ನೆ ಹೀಗಿದೆ ಏನು ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಎಕ್ಸ್ ಪ್ಲಸ್ ಒಂದು ಸೆಂಟಿಮೀಟರ್ ಮತ್ತು ಎಕ್ಸ್ ಮೈನಸ್ ಒಂದು ಸೆಂಟಿಮೀಟರ್ ಆಗಿದ್ದು ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಆಯತದ ಉದ್ದವು ಆಯತದ ಉದ್ದ ಎಷ್ಟು ಅಂತ ಕೇಳ್ತಾರೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಹೇಗೆ ಮಾಡೋದು ನೋಡಿ ಇಲ್ಲಿ ನಮಗೆ ಒಂದೀಗ ಆಯತವನ್ನು ಹಾಕ್ಕೊಳ್ಳೋಣ ಪ್ರಶ್ನೆಗೆ ತಕ್ಕ ಹಾಗೆ ಒಂದು ಡೈಗ್ರಾಮನ್ನು ಹಾಕೊಂಡ್ರೆ ತುಂಬ ಉತ್ತಮ ಹಾಂ ಇದರಲ್ಲಿ ಇದು ಉದ್ದ ಇದು ಅಗಲ ಉದ್ದ ಮತ್ತು ಅಗಲ ಅವ್ರು ಹೇಳಿದರೆ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಕ್ರಮವಾಗಿ ಅಂದರೆ ಏನು ಇಲ್ಲಿ ಎರಡು ಕೊಟ್ಟಿದ್ದಾರಲ್ಲ ಇದರಲ್ಲಿ ಮೊದಲನೇ ಉದ್ದ ಎರಡನೇ ಇದ್ದು ಅಗಲ ಅಂತ ಅರ್ಥ ಉದ್ದ ಎಕ್ಸ್ ಪ್ಲಸ್ ಒಂದು ಅಗಲ ಎಕ್ಸ್ ಮೈನಸ್ ಒಂದು ಅಂತ ಉದ್ದ ಎಕ್ಸ್ ಪ್ಲಸ್ ಒಂದು ಸೆಂಟಿಮೀಟರ್ ಅಗಲ ಎಕ್ಸ್ ಮೈನಸ್ ಒಂದು ಸೆಂಟಿಮೀಟರ್ ಅದನ್ನೇ ಬರ್ಕೊಂಡಿದ್ದೇನೆ ಉದ್ದ ಸಮ ಎಕ್ಸ್ ಪ್ಲಸ್ ಒಂದು ಸೆಂಟಿಮೀಟರ್ ಅಗಲ ಸಮ ಎಕ್ಸ್ ಮೈನಸ್ ಒಂದು ಸೆಂಟಿಮೀಟರ್ ಸುತ್ತಳತೆ ಸಮ ಅವ್ರು ಕೊಟ್ಟಿದ್ದಾರೆ ಇದರ ಸುತ್ತಳತೆ ಯಾವುದರ ಸುತ್ತಳತೆ ಈ ಆಯತದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಉದ್ದದ ಬದಲಿಗೆ ನೆಕ್ಸ್ಟ್ ನಿಮಗೆ ಎಕ್ಸಾಮ್ನಲ್ಲಿ ಅಗಲ ಕೇಳಬಹುದು ಅಥವಾ ವಿಸ್ತೀರ್ಣ ಕೇಳ್ಬೋದು ಆಗ ನಿಮಗೆ ಉದ್ದನೂ ಬೇಕು ಅಗಲನೂ ಬೇಕು ಎರಡೂ ಕಂಡು ವಿಸ್ತೀರ್ಣವನ್ನು ಕಂಡಿಡಿಬೇಕಾಗ್ತದೆ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಿ ಹಾಗಿದ್ರೆ ಇದನ್ನು ಹೇಗೆ ಬಿಡಿಸೋಣ ನೋಡಿ ಇಲ್ಲಿ ಆಯತದ ಸುತ್ತಳತೆ ನಮಗೆ ಹಿಂಟು ಕೊಟ್ಟಿರೋದೆ ಅವರು ಸುತ್ತಳತೆ ಆಯತದ ಸುತ್ತಳತೆ ಸಮ ಇಪ್ಪತ್ನಾಲ್ಕು ಅಂತ ಇದೆ ಆಯತದ ಸುತ್ತಳತೆ ಸೂತ್ರ ಎರಡು ಇಂಟು ಎಲ್ ಪ್ಲಸ್ ಬಿ ಅಂದರೆ ಎಲ್ ಉದ್ದ ಬಿ ಅಗಲ ಎಲ್ ಇದು ಅಂದರೆ ಇದು ಸಹ ಎಲ್ಲು ಬಿ ಅಂದರೆ ಇದು ಸಹ ಬಿ ಎರಡು ಎಲ್ ಪ್ಲಸ್ ಎರಡು ಬಿ ಆ ಎರಡನ್ನು ಕಾಮನ್ ತೆಗೆದ್ರೆ ಎರಡು ಇಂಟು ಎಲ್ ಪ್ಲಸ್ ಬಿ ಸಮ ಇಪ್ಪತ್ನಾಲ್ಕು ಸರಿ ಎಲ್ ಪ್ಲಸ್ ಬಿಗೆ ಎಲ್ ಪ್ಲಸ್ ಬಿ ಹಾಗೆ ಇಡೋಣ ಎರಡು ಗುಣಾಕಾರದಲ್ಲಿದೆ ಬ್ರೆಕೆಟ್ ಅಂದರೆ ಗುಣಾಕಾರ ಗುಣಾಕಾರದ ಜೊತೆಗೆ ಎರಡು ಇರೋದರಿಂದ ಎರಡು ಸಮಚಿನ ಈಚೆ ಬಂದರೆ ಭಾಗಾಕಾರ ಆಗುತ್ತೆ ಇಪ್ಪತ್ನಾಲ್ಕು ಭಾಗಿಸು ಎರಡು ಎರಡೊಂದಲೆ ಎರಡು ಎರಡೊಂದಲೆ ಎರಡು ಎರಡೆರಡೇ ನಾಲ್ಕು ಹನ್ನೆರಡು ಬಂದು ಹನ್ನೆರಡು ಎಲ್ ಪ್ಲಸ್ ಬಿ ಹನ್ನೆರಡು ನಮಗೆ ಎಲ್ಲಂದರೆ ಗೊತ್ತಿದೆ ಎಲ್ಲಂದರೆ ಏನು ಉದ್ದ ಎಲ್ಲಂದರೆ ಎಕ್ಸ್ ಪ್ಲಸ್ ಒಂದು ಇದು ಎಲ್ ಇದು ಬಿ ಸರಿನಾ ಎಲ್ ಅಂದರೆ ಎಕ್ಸ್ ಪ್ಲಸ್ ಒಂದು ಬಿ ಅಂದರೆ ಎಕ್ಸ್ ಮೈನಸ್ ಒಂದು ಸೊ ಎಲ್ಲಂದರೆ ಎಕ್ಸ್ ಪ್ಲಸ್ ಒಂದು ಮಧ್ಯದಲ್ಲಿ ಪ್ಲಸ್ ಇದೆ ಪ್ಲಸ್ ಬಿ ಅಂದರೆ ಎಕ್ಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಅಂದರೆ ಪ್ಲಸ್ ಒಂದರಲ್ಲಿ ಒಂದನ್ನು ಮೈನಸ್ ಮಾಡಿದರೆ ಸೊನ್ನೆ ಅರ್ಥ ಆಯಿತಾ ಈಗ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದರೆ ಎರಡು ಎಕ್ಸ್ ಕೂಡಿಸಿದರೆ ಎರಡು ಎಕ್ಸ್ ಆಗ್ತದೆ ಸಮ ಹನ್ನೆರಡು ಎಕ್ಸ್ ಸಮ ಹನ್ನೆರಡು ಭಾಗಿಸು ಎರಡು ಎರಡೊಂದಲೆ ಎರಡು ಎರಡು ಎರಡಾರಲೇ ಹನ್ನೆರಡು ಗುಣಾಕಾರದಿದೆ ಎರಡು ಎಕ್ಸ್ ಅಂದರೆ ಗುಣಾಕಾರ ಇದೆ ಸಮಚಿನೆಯಿಂದ ಚಿಹ್ನೆಯಿಂದ ಇಚ್ಛೆ ಬಂದರೆ ಭಾಗಾಕಾರ ಆಗ್ತದೆ ಭಾಗಿಸಿದಾಗ ಆರು ಬಂತು ಎಕ್ಸ್ ಬೆಲೆ ಆರು ಬಂತು ನಮಗೆ ಉತ್ತರದಲ್ಲಿ ಆಪ್ಷನಲ್ಲಿ ಆರು ಅನ್ನೋದು ಒಂದಿರ್ತದೆ ಆರು ಉತ್ತರ ಅಲ್ಲ ನಮ್ಮದು ನಮಗೆ ಏನು ಕೇಳಿದ್ದಾರೆ ಅವರು ಆಯತದ ಉದ್ದ ಕೇಳಿದರೆ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಿದ್ರೆ ಉದ್ದ ಸಮ ಏನು ಎಕ್ಸ್ ಪ್ಲಸ್ ಒಂದು ಉದ್ದದ ಅಳತೆ ಏನು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಅಂದರೆ ಆರು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಅಕಸ್ಮಾತ್ ಆಗಲ್ಲ ಕೇಳಿದರೆ ಎಕ್ಸ್ ಮೈನಸ್ ಒಂದು ಸಮ ಎಕ್ಸ್ ಅಂದರೆ ಆರು ಆರು ಮೈನಸ್ ಒಂದು ಅಂದರೆ ಐದು ಸೆಂಟಿಮೀಟರ್ ನಮಗೆ ಕೇಳಿರೋದು ಯಾವುದು ಉದ್ದ ಉದ್ದ ಸಮ ಏಳು ಸೆಂಟಿಮೀಟರ್ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಂಬತ್ನಾಲ್ಕನೇ ಪ್ರಶ್ನೆ ಒಂದು ಕೋನದ ಅಳತೆಯು ಅದರ ಪೂರಕ ಕೋನದ ಅರ್ಧದಷ್ಟಿದ್ದರೆ ಹಾಗ ಅರ್ಧದಷ್ಟಿದೆ ಹಾಗಾದರೆ ಆ ಕೋನದ ಅಳತೆ ಎಷ್ಟು ಅಂತ ಹೇಗೆ ಹೇಗೆ ಮಾಡೋದು ಇದನ್ನು ನೋಡಿ ಮಕ್ಕಳೇ ಒಂದು ಕೋನ ಯಾವುದಾಗಿರಲಿ ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ ಅದರ ಪೂರಕ ಕೋನ ನೆನ್ಪಿಟ್ಕೊಳ್ಳಿ ಪೂರಕ ಅಂತ ಹೇಳಿದರೆ ಪೂರಕ ಅಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗ್ತಿದ್ರೆ ಅದನ್ನು ಪೂರಕ ಅಂತ ಹೇಳ್ತೇವೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಅದನ್ನು ಪರಿಪೂರಕ ಅಂತ ಹೇಳ್ತೇವೆ ಪೂರಕ ಅಂದರೆ ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರಬೇಕು ಪರಿಪೂರಕ ಅಂದರೆ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರಬೇಕು ಹಾಗಾಗಿ ಒಂದು ಕೋನ ಎಕ್ಸ್ ಆಗಿರಲಿ ಅದರ ಪೂರಕ ಕೋನ ತೊಂಬತ್ತರಲ್ಲಿ ಎಕ್ಸನ್ನು ಮೈನಸ್ ಮಾಡಿದರೆ ಅಷ್ಟು ಸಿಗ್ತದೆ ಈಗ ಮೂವತ್ತು ಡಿಗ್ರಿ ಏನಾದರೂ ಒಂದು ಕೋನ ಆಗಿದ್ದರೆ ಒಂದು ವೇಳೆ ಮೂವತ್ತು ಡಿಗ್ರಿ ಆ ಕೋನ ಆಗಿದ್ದರೆ ಅದರ ಪರಿಪೂರ ಅದರ ಪೂರಕ ಕೋನ ಎಷ್ಟಾಗಿರುತ್ತೆ ಅಂದರೆ ಅರುವತ್ತು ಡಿಗ್ರಿ ಆಗಿರುತ್ತೆ ಹತ್ತು ಡಿಗ್ರಿ ಒಂದು ಕೋನ ಆದರೆ ಇದರ ಪೂರಕ ಕೋನ ಎಷ್ಟು ಅಂತ ಕೇಳಿದರೆ ಎಂಬತ್ತು ಡಿಗ್ರಿ ಕೂಡಿಸಿದರೆ ತೊಂಬತ್ತಾಗಬೇಕು ಆ ಥರ ಸರಿನಾ ನೆಕ್ಸ್ಟ್ ದತ್ತ ನಿಬಂಧನೆ ಅವರು ಏನು ಕೊಟ್ಟಿದ್ದಾರೆ ಕಂಡೀಷನ್ನು ನೋಡಿ ಇಲ್ಲಿ ಒಂದು ಕೋನದ ಒಂದು ಕೋನದ ಅಳತೆಯು ಈ ಒಂದು ಕೋನದ ಅಳತೆಯು ಏನಾಗಿರ್ತದೆ ಅಂದರೆ ಅದರ ಪೂರಕ ಕೋನದ ಅರ್ಧದಷ್ಟಿದೆ ಅದರ ಪೂರಕ ಕೋನ ಅಂದರೆ ಯಾವುದು ತೊಂಬತ್ತು ಮೈನಸ್ ಎಕ್ಸ್ ಇದರ ಅರ್ಧದಷ್ಟು ಒಂದು ಕೋನ ಇದೆ ಇದರ ಅರ್ಧದಷ್ಟು ಒಂದು ಕೋನ ಇದೆ ಯಾವುದರ ಅರ್ಧದಷ್ಟು ಈ ಒಂದು ಕೋನದ ಪೂರಕ ಕೋನ ಯಾವುದಿರುತ್ತಲ್ಲ ಅದರ ಅರ್ಧದಷ್ಟು ಯಾವ ಕೋನ ಇದೆ ಒಂದು ಕೋನ ಇದೆ ಹಾಗಿದರೆ ಆ ಕೋನವನ್ನು ಕಂಡುಹಿಡೀಬೇಕು ನೋಡಿ ಇಲ್ಲಿ ಇದನ್ನು ಬಿಡಿಸ್ತಾ ಹೋಗೋಣ ಹೇಗಾಗ್ತದೆ ಭಾಗಾಕಾರದಲ್ಲಿರೋ ಎರಡನ್ನ ಸಮಚಿನಿಂದ ಈಚೆ ತೆಗೆದ್ರೆ ಗುಣಾಕಾರ ಆಗ್ತದೆ ಎರಡು ಇಂಟು ಎಕ್ಸ್ ಸಮ ತೊಂಬತ್ತು ಮೈನಸ್ ಎಕ್ಸಿಗೆ ತೊಂಬತ್ತು ಮೈನಸ್ ಎಕ್ಸ್ ಎರಡು ಎಕ್ಸ್ ಮೈನಸ್ ಎಕ್ಸನ್ನು ಈಚೆ ತಗೊಳ್ಳೋಣ ಅಂದರೆ ಚರಾಕ್ಷರಗಳನ್ನೆಲ್ಲ ಒಂದು ಕಡೆ ಮಾಡಿ ಸಂಖ್ಯೆಗಳನ್ನು ಒಂದು ಕಡೆ ಮಾಡ್ಬೋದು ಮೈನಸ್ ಎಕ್ಸ್ ಸಮಚಿಹೆಯಿಂದ ಈಚೆಗೆ ಬಂದಾಗ ಪ್ಲಸ್ ಎಕ್ಸ್ ಆಗುತ್ತೆ ಸಮ ತೊಂಬತ್ತು ಡಿಗ್ರಿ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಮೂರು ಎಕ್ಸ್ ಸಮ ತೊಂಬತ್ತು ಡಿಗ್ರಿ ಮೂರು ಎಕ್ಸ್ ಅಲ್ಲಿ ಗುಣಾಕಾರ ಇದೆ ಮೂರು ಮತ್ತು ಎಕ್ಸ್ ಗುಣಕಾರ ಇದೆ ಮೂರು ಸಮಚಿಹೆಯಿಂದ ಈಚೆ ಬಂದರೆ ಭಾಗಕಾರ ಆಗುತ್ತೆ ಭಾಗಕಾರ ಅಂದರೆ ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಸೊನ್ನೆಗೆ ಸೊನ್ನೆ ಎಕ್ಸ್ ಸಮ ಮೂವತ್ತು ಡಿಗ್ರಿ ನಮಗೆ ಕೇಳಿರೋದು ಇದೇ ಸಂಖ್ಯೆ ಅಂದರೆ ಆ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಇದರ ಪೂರಕ ಕೋನ ಎಷ್ಟಾಗ್ತದೆ ಅಂತ ಕೇಳಿದಾಗ ತೊಂಬತ್ತರಲ್ಲಿ ಇದನ್ನು ಕಳೀಬೇಕು ಪೂರಕ ಕೋನ ಎಷ್ಟು ಅಂತ ಕೇಳಿದರೆ ತೊಂಬತ್ತು ಮೈನಸ್ ಎಕ್ಸ್ ಅಂತ ಹಾಕಿ ಎಕ್ಸ್ ಬೆಲೆ ಇಲ್ಲಿ ಹಾಕಬೇಕು ಆಗ ಅರವತ್ತು ಸಿಗುತ್ತೆ ಅರವತ್ತು ಉತ್ತರ ಆಗ್ತದೆ ಅವಾಗ ಪೂರಕ ಕೋನ ಕೇಳಿದರೆ ಆ ಕೋನ ಯಾವುದು ಅಂತ ಕೇಳಿದರೆ ಆ ಕೋನದ ಅಳತೆ ಎಕ್ಸ್ ಇದೆ ಹಾಗಾಗಿ ಎಕ್ಸೇ ಉತ್ತರ ನಮ್ಮದು ಸರಿಯಾದ ಉತ್ತರ ಬಿ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಎಂಬತ್ತೈದನೇ ಪ್ರಶ್ನೆ ಹೀಗಿದೆ ಬಹುಭುಜಾಕೃತಿಯ ಒಂದು ಶೃಂಗದಿಂದ ಸಾಧ್ಯವಿರುವ ಎಲ್ಲ ಕರ್ಣಗಳನ್ನು ಎಳೆದಾಗ ಉಂಟಾದ ತ್ರಿಭುಜಗಳ ಸಂಖ್ಯೆ ಹದಿನೆಂಟು ಆಗಿದೆ ಹಾಗಾದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಬಹುಭುಜಾಕೃತಿ ಇದೆ ಬಹುಭುಜಾಕೃತಿ ಅಂದರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನೊಳಗೊಂಡ ಆಕೃತಿಯನ್ನು ಬಹುಭುಜಾಕೃತಿ ಅಂತ ಕರಿತೇವೆ ಪ್ರತಿ ಒಂದು ಶೃಂಗದಿಂದ ಎಷ್ಟು ಸಾಧ್ಯವಿದೆಯೋ ಎಲ್ಲ ಕರ್ಣಗಳನ್ನು ಎಳೆದಾಗ ಎಷ್ಟು ತ್ರಿಭುಜಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ಆಗ ಆ ತ್ರಿಭುಜಗಳ ಸಂಖ್ಯೆ ಹದಿನೆಂಟಾದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಹೇಗಾಗ್ತದೆ ಇಲ್ಲಿ ನೋಡಿ ಬಹುಭುಜಾಕೃತಿಯ ಒಂದು ಶೃಂಗದಿಂದ ಸಾಧ್ಯವಿರುವ ಎಲ್ಲ ಕರ್ಣಗಳನ್ನು ಎಳೆದಾಗ ಉಂಟಾದ ತ್ರಿಭುಜಗಳ ಸಂಖ್ಯೆ ಎನ್ನಾದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎನ್ ಪ್ಲಸ್ ಎರಡಾಗಿರ್ತದೆ ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಆ ಬಾಹುಗಳ ಸಂಖ್ಯೆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಅದರ ಪ್ಲಸ್ ಎರಡಾಗಿರ್ತದೆ ಹೌದಾ ನೋಡಿ ನೆನಪಿಟ್ಕೊಳ್ಳಿ ಬಾಹುಗಳ ಸಂಖ್ಯೆ ಎನ್ನಾಗಿದ್ದರೆ ಒಂದು ಶೃಂಗದಿಂದ ಉಂಟಾದ ತ್ರಿಭುಜಗಳ ಸಂಖ್ಯೆ ಏನಾಗಿರ್ತದೆ ಅಂದರೆ ಎನ್ ಮೈನಸ್ ಎರಡಾಗ್ತದೆ ಉಲ್ಟಾ ಇಲ್ಲಿ ತ್ರಿಭುಜಗಳ ಸಂಖ್ಯೆ ಕರ್ಣಗಳನ್ನು ಕೊಟ್ಟಾಗ ತ್ರಿಭುಜಗಳ ಸಂಖ್ಯೆ ಕೊಟ್ಟರೆ ಬಾಹುಗಳ ಸಂಖ್ಯೆ ಪ್ಲಸ್ ಮ ಪ್ಲಸ್ ಎರಡು ಅದೇ ಬಾಹುಗಳ ಸಂಖ್ಯೆ ಕೊಟ್ಟಾಗ ತ್ರಿಭುಜಗಳ ಸಂಖ್ಯೆ ಕಂಡು ಮೈನಸ್ ಎರಡು ಅರ್ಥ ಆಯಿತಾ ಹಾಗಿದ್ರೆ ಇಲ್ಲಿ ನಾಲ್ಕು ಬಾಹುಗಳಿದಾವೆ ನಾಲ್ಕು ಬಾಹುವಿನಲ್ಲಿ ಈಗ ನಾನು ಒಂದು ಶೃಂಗದಿಂದ ಕರ್ಣ ಹೇಳಿದ್ರೆ ಎರಡು ತ್ರಿಭುಜಗಳು ಉಂಟಾಯಿತು ಅರ್ಥ ಆಯ್ತಾ ಎರಡು ಎನ್ ಬಾಹು ಬಾಹು ಎನ್ ಎನ್ ಎಷ್ಟು ನಾಲ್ಕಿದಾವೆ ಆಗ ಎನ್ ಮೈನಸ್ ಎರಡು ತ್ರಿಭುಜಗಳು ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಉದಾಹರಣೆಗೆ ಈಗ ಪಂಚಭುಜಾಕೃತಿ ಇದೆ ಪಂಚಭುಜಾಕೃತಿಯಲ್ಲಿ ಒಂದು ಶೃಂಗದಿಂದ ಎಳೆದ ಕರ್ಣಗಳು ಸಾಧ್ಯವಿರುವ ಎಲ್ಲ ಕರ್ಣಗಳಂದರೆ ಎರಡು ಕರ್ಣ ಬಂತು ಈ ಎರಡು ಕರ್ಣಗಳನ್ನು ಎಳೆದಾಗ ಒಂದು ಎರಡು ಮೂರು ತ್ರಿಭುಜ ಉಂಟಾಯಿತು ಅಂದರೆ ಬಾಹು ಎನ್ನಿಸಿಕೊಟ್ಟು ಐದಾದರೆ ತ್ರಿಭುಜಗಳು ಏನಾಯಿತು ಎನ್ ಮೈನಸ್ ಎರಡು ಅಂದರೆ ಐದು ಮೈನಸ್ ಎರಡು ಸಮ ಮೂರಾಯಿತು ಅರ್ಥ ಆಗ್ತಿದೆಯಾ ಹಾಂ ಅದೇ ರೀತಿಯೇ ನಮಗೆ ಏನಂತ ಅರ್ಥ ಇಲ್ಲಿ ಆರು ಭುಜಗಳಿದ್ದರೆ ಆರು ಭುಜಗಳಿದ್ದರೆ ಎನ್ ಬೆಲೆ ಆರಾದರೆ ನಮಗೆ ತ್ರಿಭುಜಗಳ ಸಂಖ್ಯೆ ಎಷ್ಟಾಗ್ತದೆ ಎನ್ ಮೈನಸ್ ಎರಡು ಅಂದರೆ ನಾಲ್ಕಾಗ್ತದೆ ಈಗ ನಮಗೆ ಏನು ಕೇಳಿದರೆ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ತ್ರಿಭುಜಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ತ್ರಿಭುಜಗಳ ಸಂಖ್ಯೆ ಹದಿನೆಂಟಾಗಿದೆ ಹಾಗಿದರೆ ಬಾಹುಗಳ ಸಂಖ್ಯೆ ಎಷ್ಟಾಗ್ತದೆ ಬಾಹುಗಳ ಸಂಖ್ಯೆ ಅಂದರೆ ಏನು ಮಾಡಬೇಕು ಹದಿನೆಂಟಕ್ಕೆ ಪ್ಲಸ್ ಎರಡು ಮಾಡಬೇಕು ಆಗ ಇಪ್ಪತ್ತು ಉತ್ತರ ಆಗ್ತದೆ ಸರಿಯಾದ ಉತ್ತರ ಎಷ್ಟು ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ ಎಂಬತ್ತಾರನೇ ಪ್ರಶ್ನೆ ಮೂರು ಅಂಕಿಯ ಸಂಖ್ಯೆ ಮೂರು ವೈ ಒಂದು ಇದು ಒಂಬತ್ತರಿಂದ ಪೂರ್ಣವಾಗಿ ಭಾಗಿಸಲ್ಪಟ್ಟರೆ ವೈನ ಬೆಲೆಯು ಮೂರು ವೈ ಒಂದು ಇದೊಂದು ಮೂರು ಅಂಕಿಯ ಸಂಖ್ಯೆ ಇದೆ ಇದನ್ನು ಒಂಬತ್ತರಿಂದ ಪೂರ್ಣವಾಗಿ ಭಾಗ ಹೋಗ್ತದಂತೆ ಹಾಗಿದ್ರೆ ವೈನಲ್ಲಿ ಯಾವ ಅಂಕಿ ಇದ್ದರೆ ಪೂರ್ಣವಾಗಿ ಭಾಗ ಹೋಗ್ತದೆ ಸೊನ್ನೆಯ ಒಂದ ಎರಡ ಮೂರ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಇಷ್ಟು ಅಂಕಿಗಳಲ್ಲಿ ಯಾವ ಅಂಕಿ ಹಾಕಿದರೆ ಒಂಬತ್ತರಿಂದ ಪೂರ್ಣವಾಗಿ ಭಾಗ ಹೋಗ್ತದೆ ಅಂತ ಕೇಳಿದರೆ ಅದಕ್ಕೆ ಹೇಗೆ ಬಿಡಿಸೋದು ನೋಡಿ ಇಲ್ಲಿ ಮೂರು ವೈ ಒಂದು ಭಾಗಿಸು ಒಂಬತ್ತು ಒಂಬತ್ತರಿಂದ ಭಾಗಿಸಬೇಕು ನೆನ್ಪಿಟ್ಕೊಳ್ಳಿ ಒಂಬತ್ತರಿಂದ ಪೂರ್ಣವಾಗಿ ಭಾಗ ಹೋಗಬೇಕು ಅಂತ ಹೇಳಿದರೆ ನಿಮಗೆ ಮೂರರ ಬಾಧ್ಯತೆಯ ನಿಯಮ ಒಂಬತ್ತರ ಬಾಧ್ಯತೆಯ ನಿಯಮ ಗೊತ್ತಿದೆ ನಿಮಗೆ ಎಲ್ಲ ಅಂಕಿಗಳ ಮೊತ್ತವು ಆ ಮಗ್ಗಿಯಲ್ಲಿ ಹೋಗ್ತಿದ್ರೆ ಅದು ಮೂರರಿಂದನೂ ಭಾಗ ಹೋಗ್ತದೆ ಅದು ಒಂಬತ್ತರಿಂದ ಭಾಗ ಹೋಗ್ತದೆ ಅಂತ ಈಗ ಒಂಬತ್ತರಿಂದ ಭಾಗ ಹೋಗಬೇಕಾದ್ರೆ ಏನು ಮಾಡಬೇಕು ಎಲ್ಲ ಅಂಕಿಗಳ ಮೊತ್ತ ಮಾಡಿದಾಗ ಆ ಮೊತ್ತವು ಒಂಬತ್ತರ ಮಗ್ಗಿಯಿಂದ ಹೋಗಬೇಕು ಸೊನ್ನೆ ಬರಬೇಕು ಅಥವಾ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಥರ ಒಂಬತ್ತರ ಮಗ್ಗಿಯಲ್ಲಿರೋ ಅಂಕಿಗಳ ಸಂಖ್ಯೆಗಳು ಬರಬೇಕು ಅಂದರೆ ಮಾತ್ರ ಅದು ಒಂಬತ್ತರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಅರ್ಥ ಹಾಗಾಗಿ ಮೂರು ಪ್ಲಸ್ ವೈ ಪ್ಲಸ್ ಒಂದು ಮೂರಕ್ಕೆ ವೈಯನ್ನು ಕುಡಿಸ್ತಿಕ್ ಬರಲ್ಲ ಆದರೆ ಮೂರಕ್ಕೆ ಒಂದನ್ನು ಕುಡಿಸ್ಬೋದು ನಾಲ್ಕು ಪ್ಲಸ್ ವೈ ನಾಲ್ಕು ಪ್ಲಸ್ ವೈ ಡಿವೈಡೆಡ್ ಬೈ ಒಂಬತ್ತು ಈಗ ಒಂಬತ್ತರಿಂದ ಭಾಗ ಹೋಗಬೇಕಾದ್ರೆ ಒಂದ ಇಲ್ಲಿ ಮೇಲೆ ಸೊನ್ನೆ ಬರಬೇಕು ಇಲ್ಲ ಇಲ್ಲಿ ಒಂಬತ್ತು ಬರಬೇಕು ಇಲ್ಲ ಇಲ್ಲಿ ಹದಿನೆಂಟು ಬರಬೇಕು ಒಟ್ನಲ್ಲಿ ಒಂಬತ್ತರ ಮಗ್ಗಿ ಅಥವಾ ಸೊನ್ನೆ ಬರಬೇಕು ಬಂದರೆ ಇದಕ್ಕೆ ಏನಂತ ಅರ್ಥ ನಾವು ಒಂಬತ್ತರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ ಅಂತ ಅರ್ಥ ಇಲ್ಲಿ ನೋಡಿ ಭಾಜ್ಯತೆಯ ನಿಯಮ ಇದೆ ಮೂರು ಅಂಕಿಯ ಸಂಖ್ಯೆಯ ಅಂಕಿಗಳ ಮೊತ್ತವು ಒಂಬತ್ತರಿಂದ ಭಾಗವಾದರೆ ಆ ಸಂಖ್ಯೆಯು ಒಂಬತ್ತರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಇದು ಬಾಧ್ಯತೆಯ ನಿಯಮ ಒಂಬತ್ತರ ಬಾಧ್ಯತೆಯ ನಿಯಮ ಹಾಗಾಗಿ ನಾಲ್ಕು ಪ್ಲಸ್ ವೈ ಅನ್ನೋದು ಸಮ ಒಂಬತ್ತಕ್ಕೆ ಸಮ ಆದರೆ ಬೆಲೆ ಕಂಡುಹಿಡಬೇಕಾದ್ರೆ ಒಂಬತ್ತರಲ್ಲಿ ನಾಲ್ಕನ್ನು ಮೈನಸ್ ಮಾಡಬೇಕು ಆಗ ಏನಾಗ್ತದೆ ಬೆಲೆ ಐದಾಗುತ್ತೆ ಆಗ ಅದು ಒಂಬತ್ತು ನೋಡಿ ಐದು ಹಾಕಿ ನೋಡಿ ಐದು ಪ್ಲಸ್ ನಾಲ್ಕು ಅಂದರೆ ಒಂಬತ್ತು ಒಂಬತ್ತು ಒಂಬತ್ತರಿಂದ ಭಾಗ ಹೋಗ್ತದೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಐದು ಸರಿಯಾದ ಉತ್ತರ ಐದು ನೆಕ್ಸ್ಟ್ ಪ್ರಶ್ನೆ ನೋಡಿ ಎಂಬತ್ತೇಳನೇ ಪ್ರಶ್ನೆ ಹೇಳಿಕೆ ಒಂದು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ ಹೇಳಿಕೆ ಎರಡು ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿವೆ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು ಸರಿಯಾಗಿ ನೋಡ್ಕೊಳ್ಳಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದರೆ ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ ಪೂರ್ಣ ಸಂಖ್ಯೆಗಳು ಬರ್ತವೆ ಪೂರ್ಣಾಂಕಗಳೂ ಬರ್ತವೆ ಆಯಿತಾ ಇವೆಲ್ಲವನ್ನೂ ಸಹ ಸೇರಿ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಂದರೆ ಪಿ ಭಾಗಿಸು ಕ್ಯೂ ರೂಪದಲ್ಲಿರಬೇಕು ಕ್ಯೂ ಬೆಲೆ ಸೊನ್ನೆ ಬಿಟ್ಟು ಉಳಿದ ಎಲ್ಲ ಸಂಖ್ಯೆಗಳು ಆಗ್ತದೆ ಅವುಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತವೆ ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿವೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಅಂದರೆ ಒಂದು ಸರಿ ಆದರೆ ಎರಡು ತಪ್ಪು ಇದು ಅಲ್ಲ ಒಂದು ತಪ್ಪು ಆದರೆ ಎರಡು ಸರಿ ಇದು ಸಹ ಅಲ್ಲ ಒಂದು ಮತ್ತು ಎರಡು ಎರಡೂ ಸರಿ ಅಲ್ಲ ಒಂದು ಮತ್ತು ಎರಡು ಎರಡೂ ತಪ್ಪು ಇವೆರಡೂ ಸಹ ತಪ್ಪಾಗ್ತವೆ ಇದು ಆವೃತ್ತವಾಗಿದೆ ಇದು ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತ ಆಗಿಲ್ಲ ಇದಕ್ಕೆ ನೀವು ಹೆಚ್ಚಿನ ಒಂದು ನಿಮಗೆ ಯಾವುದು ಮಾಹಿತಿ ಬೇಕಾದರೆ ನಿಮ್ಮ ಎಂಟನೇ ತರಗತಿಯ ಪಠ್ಯಪುಸ್ತಕದ ಮ ಎರಡನೇ ಚಾ ಭಾಗಲಬ್ಧ ಸಂಖ್ಯೆಗಳು ಚಾಪ್ಟರ್ನಲ್ಲಿ ಏನಿದೆ ಅಂತ ಹೇಳಿದರೆ ಇದರ ಬಗ್ಗೆ ಸುಮಾರು ನಿಮಗೆ ಉದಾಹರಣೆಗಳಿದ್ದಾವೆ ಅವುಗಳನ್ನು ನೀವು ನೋಡಿಕೊಂಡು ಅರ್ಥ ಮಾಡ್ಕೊಳ್ಬೋದು ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ಹೀಗಿದೆ ಚಿತ್ರವನ್ನು ಗಮನಿಸಿ ಮತ್ತು ಉತ್ತರಿಸಿ ಕೆಳಗಿನವುಗಳಲ್ಲಿ ಸರಿಯಾಗಿರುವ ಹೇಳಿಕೆಗಳು ಯಾವುವು ಇಲ್ಲಿ ಮೂರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಚಿತ್ರದಲ್ಲಿ ನೋಡಿ ಹೀಗೆ ಒಂದು ಗೆರೆ ಹೇಳಿದರೆ ಇಲ್ಲಿಂದ ಇಲ್ಲಿಗೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಸರಳ ಕೋನ ಆಗ ಈ ಕೋನ ಈ ಕೋನ ಈ ಕೋನ ಕೂಡಿಸಿದರೆ ನೂರ ಎಂಬತ್ತು ಈ ಸರಳ ರೇಖೆಯಲ್ಲಿ ಈ ಕೋನ ಈ ಕೋನ ಈ ಕೋನ ಮೂರು ಕುಡಿಸಿದರೆ ನೂರ ಎಂಬತ್ತು ಅದೇ ರೀತಿ ಈ ಕಡೆ ಉಲ್ಟ ಈ ಮೂರು ಕೋನ ಕೂಡಿಸಿದ್ರು ನೂರ ಎಂಬತ್ತು ಈ ಸರಳ ರೇಖೆ ತಗೊಂಡಾಗ ಒಂದು ಎರಡು ಮೂರು ಈ ಮೂರು ಕೋನ ಕುಡಿಸಿದ್ರೆ ನೂರ ಎಂಬತ್ತು ಈ ಮೂರು ಕೋನ ಕೂಡಿಸಿದ್ರು ನೂರ ಎಂಬತ್ತು ನೂರ ಎಂಬತ್ತು ಡಿಗ್ರಿ ಸರಳ ಯುಗ್ಮ ಅಂತ ಹೇಳ್ತೇವೆ ಈಗ ಇದರಲ್ಲಿ ಶೃಂಗಾಭಿಮುಖ ಕೋನ ಅನುರೂಪ ಕೋನ ಪರ್ಯಾಯ ಕೋನ ಅಂತೆಲ್ಲ ಬರ್ತದೆ ಪರ್ಯಾಯ ಕೋನ ಅನುರೂಪ ಕೋನ ಅವೆಲ್ಲ ಎಲ್ಲಿ ಬರ್ತವೆ ಅಂದರೆ ಸಮಾಂತರ ರೇಖೆಗಳನ್ನು ಎಳೆದಾಗ ಇಲ್ಲಿ ನಮಗೆ ಬರೋದು ಶೃಂಗಾಭಿಮುಖ ಕೋನಗಳು ಮತ್ತು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅದರ ಆಧಾರದ ಮೇಲೆ ಹೇಳ್ಬೋದು ಈಗ ಇಲ್ಲಿ ನೋಡಿ ಮೊದಲನೇದು ಮೊದಲನೇ ಕಂಡೀಷನ್ ಏನಿದೆ ಬಿ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಇ ಅಂತ ಇದೆ ಬಿ ಪ್ಲಸ್ ಎಫ್ ಅಂತ ಇದೆ ಬಿ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಇ ಈ ಎರಡು ಕೋನಗಳ ಮೊತ್ತ ಈ ಎರಡು ಕೋನಗಳ ಮೊತ್ತಕ್ಕೆ ಸಮ ಇರ್ತದೆ ಅಂತ ಹೇಳ್ತಾರೆ ಅದು ಹೇಗಾಗ್ತದೆ ಇಲ್ಲಿ ನೋಡಿ ಗೆ ಬಿ ಪ್ಲಸ್ ಎಫಿನ ಬದಲಿಗೆ ಸಿ ಹಾಕ್ತೇನೆ ಯಾಕೆ ಹೇಳಿ ಎಫ್ ಇಲ್ಲಿದೆ ಸಿ ಇಲ್ಲಿದೆ ಈ ಎರಡು ಕೋನಗಳು ಶೃಂಗದ ಅಭಿಮುಖ ಕೋನಗಳು ಅದಕ್ಕೆ ಎಫಿನ ಬದಲಿಗೆ ಸಿ ಹಾಕದೆ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಇ ಎಫ್ ಅಂದರೆ ಯಾವುದು ಇದು ಸಿ ಅಂದರೆ ಎಫ್ ಎಫ್ ಅಂದರೆ ಸಿ ಪ್ಲಸ್ ಇ ಎಫ್ ಪ್ಲಸ್ ಇ ಈ ಎರಡು ಕೋನ ಮೊತ್ತ ಆಮೇಲೆ ಬಿ ಪ್ಲಸ್ ಸಿ ಈ ಎರಡು ಕೋನಗಳ ಮೊತ್ತ ಈ ಕೋನಗಳ ಮೊತ್ತ ಈ ಕೋನಗಳ ಮೊತ್ತ ಎರಡು ಸಮ ಅಂತ ಹೇಳ್ತಾರೆ ಯಾಕೆ ಹೇಳಿ ಇಲ್ಲಿ ನೋಡಿ ಇದು ಶೃಂಗಾಭಿಮುಖ ಕೋನ ಆಗ್ತದೆ ಇದು ಇದು ಶೃಂಗದ ಅಭಿಮುಖ ಕೋನಗಳಿವೆರಡು ಹಾಗಾಗಿ ಸರಿ ಒಂದನೇ ಹೇಳಿಕೆ ಸರಿಯಾಗಿದೆ ಕಾರಣ ಕೋನ ಎಫ್ ಸಮ ಕೋನ ಸಿ ಶೃಂಗಾಭಿಮುಖ ಕೋನಗಳು ಸರಿನಾ ಎರಡನೇ ಆಪ್ಷನ್ ನೋಡೋಣ ಎರಡನೇ ಹೇಳಿಕೆ ನೋಡೋಣ ಎಫ್ ಪ್ಲಸ್ ಬಿ ಪ್ಲಸ್ ಡಿ ಈಸ್ ಈಕ್ವಲ್ ಟು ನೂರ ಎಂಬತ್ತಂತೆ ಎಫ್ ಇಲ್ಲಿದೆ ಎಫ್ ಬಿ ಡಿ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಈ ಮೂರು ಕೋನ ಕೂಡಿಸಿದರೆ ನೂರ ಎಂಬತ್ತಾಗ್ತದೆ ಅಂತ ಹೇಳ್ತಿದ್ದಾರೆ ನಾವೇನು ಮಾಡೋಣ ಅದರ ಬದಲಿಗೆ ಎಫ್ ಅಂದರೆ ಸಿ ಎಫ್ ಅಂದರೆ ಸಿ ಎಫ್ ಅಂದರೆ ಸಿ ಎಫ್ ಕೋನ ಅಂದರೆ ಸಿ ಕೋನ ಬಿ ಕೋನಕ್ಕೆ ಬಿ ಕೋನ ಬಿ ಕೋನಕ್ಕೆ ಬಿ ಕೋನ ಡಿ ಕೋನಕ್ಕೆ ಡಿ ಕೋನ ಆಗ ಬಿ ಸಿ ಡಿ ಈ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಯಾಕೆ ಇವೆರಡು ಅಂತ ಬರೆದ್ವಿ ಶೃಂಗಾಭಿಮುಖ ಕೋನ ಅದಕ್ಕೆ ಎಫ್ ಬದಲಿಗೆ ಸಿ ಬರೆದದ್ದು ಆಗ ಸಿ ಬಿ ಡಿ ಮೂರೂ ಕೂಡಿಸಿದರೆ ನೂರ ಎಂಬತ್ತು ಡಿಗ್ರಿ ಬರ್ತದೆ ಯಾಕೆಂದರೆ ಸರಳ ಯುಗ್ಮ ಹಾಗಾಗಿ ಎರಡನೇ ಹೇಳಿಕೆಯೂ ಸಹ ಸರಿಯಾಗಿದೆ ನೆಕ್ಸ್ಟ್ ಮೂರನೇ ಹೇಳಿಕೆ ನೋಡಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇ ಪ್ಲಸ್ ಡಿ ಎ ಪ್ಲಸ್ ಬಿ ಇದೆರಡು ಕೋನಗಳ ಮೊತ್ತ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಸಿಕ್ವಲ್ ಟು ಇ ಪ್ಲಸ್ ಡಿ ಇ ಪ್ಲಸ್ ಡಿ ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಎರಡು ಕೋನಗಳ ಮೊತ್ತ ನೋಡಿ ಆಗ ಏನಾಗ್ತದೆ ಈ ರೇಖೆ ಆಮೇಲೆ ಈ ರೇಖೆ ಇವೆರಡು ರೇಖೆಗಳ ಶೃಂಗಾಭಿಮುಖ ಕೋನಗಳಿವೆರಡು ಇಲ್ಲಿಂದ ಇಲ್ಲಿಗೆ ಅರ್ಥ ಆಯ್ತಾ ಹಾಗಾಗಿ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರ್ತವೆ ಹಾಗಾಗಿ ಮೂರನೇ ಹೇಳಿಕೆಯು ಸಹ ಸರಿ ಮೂರೂ ಹೇಳಿಕೆಗಳು ಸರಿಯಾಗಿವೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮೂರು ಮೂರು ಸರಿಯಾಗಿವೆ ಮುಂದಿನ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ಶಾಲೆಯೊಂದರಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಪ್ರವಾಹ ಪರಿಹಾರ ನಿಧಿಗೆ ಒಟ್ಟಾರೆ ಹತ್ತು ಸಾವಿರದ ಇನ್ನೂರ ಒಂದು ರುಗಳನ್ನು ಕೊಟ್ಟರು ಪ್ರತಿ ವಿದ್ಯಾರ್ಥಿಯು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಹಣವನ್ನು ದಾನವಾಗಿ ಕೊಟ್ಟರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ ಇದೊಂದು ಸ್ವಲ್ಪ ಅಪ್ಲಿಕೇಬಲ್ ಆಗಿ ಇದೆ ಆದರೆ ಇದು ವರ್ಗ ಸಂಖ್ಯೆಗಳು ವರ್ಗ ಮತ್ತು ವರ್ಗ ಆ ಪಾಠದ ಮೇಲೆ ಬರುವಂಥ ಪ್ರಶ್ನೆ ಏನು ಹೇಳಿದರೆ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ ಮಕ್ಕಳು ದುಡ್ಡು ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಈಗ ಒಂದು ಕ್ಲಾಸಿನಲ್ಲಿ ಐದು ಜನ ಇದ್ದರೆ ಪ್ರತಿಯೊಬ್ಬರು ಐದೈದು ರೂಪಾಯಿಯನ್ನು ಕಲೆಕ್ಟ್ ಮಾಡಿ ಕೊಟ್ಟಾಗೆ ಆಗ ಇಪ್ಪತ್ತೈದು ರೂಪಾಯಿ ಆಯಿತು ಒಂದು ಕ್ಲಾಸಿನಲ್ಲಿ ಹತ್ತು ಜನ ಇದ್ದರೆ ಪ್ರತಿಯೊಬ್ಬರು ಹತ್ತತ್ತು ರೂಪಾಯಿ ಕಲೆಕ್ಟ್ ಮಾಡಿ ಹತ್ತಲೇ ನೂರು ರೂಪಾಯಿಯನ್ನು ಕಲೆಕ್ಟ್ ಮಾಡಿ ಕೊಟ್ಟಾಗಾಯಿತು ಈಗ ಅವರು ಕಲೆಕ್ಟ್ ಮಾಡಿರೋದೆಷ್ಟು ಹತ್ತು ಸಾವಿರದ ಇನ್ನೂರ ಒಂದು ರೂಪಾಯಿ ಇದು ಎಷ್ಟು ಜನರಿಗೆ ಎಷ್ಟು ಆ ಸ್ಕೂಲ್ ಆ ಕ್ಲಾಸಿನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮತ್ತು ಪ್ರತಿಯೊಬ್ಬರು ಎಷ್ಟು ದುಡ್ಡನ್ನು ಹಾಕಿದ್ದಾರೆ ಅಂತ ಕಂಡುಹಿಡಬೇಕು ಅಂದರೆ ಅದರ ಅರ್ಥ ಅದರ ವರ್ಗ ಮೂಲ ಕಂಡುಹಿಡಿಯೋದು ನೋಡಿ ಇಲ್ಲಿ ಪ್ರವಾಹ ಪರಿಹಾರ ನಿಧಿಗೆ ಕೊಟ್ಟ ಹಣ ಎಷ್ಟು ಹತ್ತು ಸಾವಿರದ ಇನ್ನೂರ ಒಂದು ರೂಪಾಯಿ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಹಣ ಅಂತ ಹೇಳಿದರೆ ಇದರ ಅರ್ಥ ಏನು ಇದರ ವರ್ಗಮೂಲ ಕಂಡುಹಿಡಿಬೇಕು ಹತ್ತು ಸಾವಿರದ ಇನ್ನೂರ ಒಂದರ ವರ್ಗಮೂಲ ಎಷ್ಟು ಅಂದರೆ ನೂರ ಒಂದು ಹೇಗೆ ಕಂಡುಹಿಡಿಯೋದು ನೀವು ಅಪವರ್ತನ ವಿಧಾನದಿಂದ ಕಂಡುಹಿಡಿಬೋದು ಹೇಗೆ ಈಗ ಹತ್ತು ಸಾವಿರದ ಇನ್ನೂರ ಒಂದನ್ನು ಭಾಗಿಸ್ತಾ ಅಪವರ್ತಿಸ್ತಾ ಹೋಗೋದು ಎರಡೆರಡರ ಗುಂಪನ್ನು ಮಾಡೋದು ಆಗ ನಿಮಗೆ ಎಷ್ಟು ಬರ್ತದೆ ನೂರ ಒಂದು ಉತ್ತರ ಬರ್ತದೆ ಬೇಕಿದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡಿ ವಿದ್ಯಾರ್ಥಿಗಳು ನೂರ ಒಂದು ಜನ ಇದ್ದಾರೆ ಹಾಗಿದ್ರೆ ಪ್ರತಿಯೊಬ್ಬರೂ ಎಷ್ಟು ಹಣಕ್ಕೆ ಹಾಕಿದ್ದಾರೆ ನೂರ ಒಂದು ನೂರ ಒಂದು ರೂಪಾಯಿ ಹಾಕಿದ್ದಾರೆ ನೂರ ಒಂದಕ್ಕೆ ನೂರ ಒಂದರಿಂದ ಗುಣಿಸಿ ಉತ್ತರ ಎಷ್ಟು ಬರ್ತದೆ ಸಾ ಹತ್ತು ಸಾವಿರದ ಇನ್ನೂರ ಒಂದು ರೂಪಾಯಿ ಬರುತ್ತೆ ಆ ಹಾಗೆ ಈಗ ಕೊನೆಯ ಪ್ರಶ್ನೆಯನ್ನು ನೋಡೋಣ ತೊಂಬತ್ತನೇ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಮೂರು ಆರು ಒಂಬತ್ತರಿಂದ ಪೂರ್ಣವಾಗಿ ಭಾಗವಾಗುವ ಒಂದು ಸಂಖ್ಯೆ ಪೂರ್ಣವಾಗಿ ಭಾಗವಾಗುವ ಸಂಖ್ಯೆ ಯಾವುದು ಅಂತೆ ನೀವೇನು ಮಾಡಬೇಕು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರಲ್ಲ ನಾಲ್ಕು ಆಪ್ಷನ್ಗಳನ್ನು ಒಂದು ಒಂದು ಆಪ್ಷನನ್ನು ತಗೊಳ್ಬೇಕು ಮೂರರಿಂದ ಆರರಿಂದ ಒಂಬತ್ತರಿಂದ ಭಾಗಿಸಬೇಕು ಶೇಷ ಸೊನ್ನೆ ಬರಬೇಕು ಮೂರು ಭಾಗಿಸಿದಾಗಲೂ ಶೇಷ ಸೊನ್ನೆ ಬರಬೇಕು ಅಂಥ ಉತ್ತರ ಯಾವುದಾಗ್ತದೆ ಅಂತ ಕೇಳಿದರೆ ಈಗ ನಾನು ಆಪ್ಷನ್ ಎ ಅನ್ನು ತಗೊಂಡಿದ್ದೇನೆ ಎ ತಗೊಂಡು ಮೂರರಿಂದ ಭಾಗಿಸಿದ್ದೇನೆ ಅಂದರೆ ನೂರ ಅರವತ್ತೆರಡಕ್ಕೆ ಆರರಿಂದ ಭಾಗಿಸಿದ್ದೇನೆ ನೂರ ಅರುವತ್ತೆರಡಕ್ಕೆ ಒಂಬತ್ತರಿಂದ ಭಾಗಿಸಿದ್ದೇನೆ ಭಾಗಿಸಿದಾಗ ಮೂರೊಂದಲೇ ಮೂರು ಮೂರೈದಲೇ ಹದಿನೈದು ಒಂದು ಉಳಿತು ಹನ್ನೆರಡಾಯಿತು ಮೂರು ನಾಲ್ಕಲೇ ಹನ್ನೆರಡು ಐವತ್ನಾಲ್ಕು ಉತ್ತರ ಬಂತು ನೆಕ್ಸ್ಟ್ ಎರಡನೇದ್ದು ಆರರಿಂದ ಆರರಿಂದ ಭಾಗಿಸಿದ್ದೇನೆ ಅದೇ ಆಪ್ಷನಿಗೆ ಮೊದಲನೇ ಆಪ್ಷನಿಗೇನೆ ಆರರಿಂದ ಆದರೆ ಆರು ಎರಡಲೇ ಹನ್ನೆರಡು ನಾಲ್ಕು ಉಳಿತು ನಲವತ್ತೆರಡಾಯಿತು ಆರು ಏಳೆ ನಲವತ್ತೆರಡು ಇಪ್ಪತ್ತೇಳು ಉತ್ತರ ಬಂತು ಸಂಪೂರ್ಣವಾಗಿ ಭಾಗ ಹೋಯಿತು ಅದೇ ರೀತಿ ಒಂಬತ್ತರಿಂದ ಭಾಗಿಸಿದ್ದೇನೆ ಅವರು ಒಂಬತ್ತರಿಂದ ಹೇಳಿದ್ದಾರೆ ನೂರ ಅರವತ್ತೆರಡಕ್ಕೆ ಒಂಬತ್ತರಿಂದ ಭಾಗಿಸಿದಾಗ ಒಂಬತ್ತೊಂದಲೆ ಒಂಬತ್ತು ಏಳು ಉಳಿತು ಎಪ್ಪತ್ತೆರಡಾಯಿತು ಒಂಬತ್ತೆಂಟಲೆ ಎಪ್ಪತ್ತ ಎರಡು ಹದಿನೆಂಟು ಬಂತು ಉತ್ತರ ಹಾಗಾಗಿ ಅದರಿಂದ ಮೂರು ಆರು ಮತ್ತು ಒಂಬತ್ತರಿಂದ ಪೂರ್ಣವಾಗಿ ಭಾಗವಾಗುವ ಒಂದು ಸಂಖ್ಯೆ ನೂರ ಅರವತ್ತ ಎರಡು ಸರಿಯಾದ ಉತ್ತರ ಆಪ್ಷನ್ ಎ ನೂರ ಅರವತ್ತ ಎರಡು ಇಲ್ಲಿಗೆ ಗಣಿತದ ತೊಂಬತ್ತು ಪ್ರಶ್ನೆಗಳನ್ನು ನಾವೀಗ ಬಿಡಿಸಿದ ಹಾಗೆ ಆಯಿತು ಸಾರಿ ಗಣಿತದ ಇಪ್ಪತ್ತು ಪ್ರಶ್ನೆಗಳನ್ನು ನಾವಿಲ್ಲಿ ಎಪ್ಪತ್ತೊಂದರಿಂದ ತೊಂಬತ್ತರವರೆಗೆ ಇರುವಂಥ ಇಪ್ಪತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಯವರೆಗೆ ಎನ್ ಎಮ್ ಎಮ್ ಎಸ್ಸಿನ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪ್ರಶ್ನೆ ಎರಡನೇ ಪ್ರಶ್ನೆ ಪತ್ರಿಕೆಯಾದ ಸ್ಯಾಡ್ ಪ್ರಶ್ನೆ ಪತ್ರಿಕೆ ಗಣಿತದ ವಿಭಾಗದಲ್ಲಿರುವ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಮೂಲಕ ಅದನ್ನು ತಿಳಿಸಿ ಧನ್ಯವಾದಗಳು